ಸರ್ ಫೈನಲ್ ಪ್ರೈಸ್ ಒಂದು 650 ಗೆ ಕೊಡ್ತೀನಿ ಸರ್ 6.5 ಲಕ್ಷ ಸೋ ಇಲ್ಲಿ ಬಂದಿನ ಕುತ್ರೆ ನೆಗೋಷಿಯೇಟ್ ಮಾಡ್ತೀರಾ ಸರ್ ಫೈನಲ್ ಒಂದು 10 ಲ್ಯಾಕ್ಸ್ ಗೆ ಮಾರ್ಸ್ ಕೊಡ್ತೀನಿ ಇದನಲ್ಲಿ ನಿಮಗೆ ಏರ್ ಸಸ್ಪೆನ್ಷನ್ ಬರುತ್ತೆ ಓಕೆ ಇದು ನೀವು ಗಾಡಿ ಹೈಟ್ ಮಾಡಬಹುದು ಅಪ್ರೈಸ್ ಮಾಡಬಹುದು ಇದೇನ್ ಸರ್ ಹೊಸ ಫೀಚರ್ ಆಡ್ ಮಾಡಿದ್ರೆ ಸರ್ ಅದು ಫ್ರಿಜರ್ ಇದೆ ಸರ್ ಅದನಲ್ಲಿ ಫ್ರಿಜ್ ಇದೆ ಇದೆ ಸರ್ ಇದೆ ಓಕೆ ಸರ್ ಫೈನಲ್ ಒಂದು 18 ಗೆ ಕೊಡ್ತೀನಿ ಸರ್ ಫೈನಲ್ ಪ್ರೈಸ್ 18 ಲ್ಯಾಕ್ಸ್ ಗೆ ಇನ್ನ ಬಂದು ತಗೊಂತೀವಿ ಅಂತ ಹೇಳಿದ್ರೆ ಇನ್ನ ನೆಗೋಷಿಯೇಟ್ ಮಾಡ್ತೀರಾ ಆಲ್ ಓವರ್ ಇಂಡಿಯಾ ಲೋನ್ ಕೊಡ್ತೀನಿ ನಮ್ಮದು ಸೋರ್ಸಿಂಗ್ ಕಾರ್ಸ್ ನ ಇದೆ ಆಲ್ ಓವರ್ ಇಂಡಿಯಾ ಲೋನ್ ಕೊಡ್ತೀನಿ ನಿಮಗೆ ಹಾಯ್ ಫ್ರೆಂಡ್ಸ್ ಕಾರ್ ಶೋಟ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವರುಣ್ ಪಟೇಲ್ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಏನಪ್ಪ ಇಷ್ಟು ಸೆಲ್ ಹೋಗಿದೆ ವಿಡಿಯೋ ಆಗ್ತಾ ಇರಲಿಲ್ಲ ಅಂತ ತುಂಬಾ ಜನ ಕೇಳ್ತಿದ್ರಿ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು ಆ ಕಾರಣದಿಂದ ವಿಡಿಯೋಸ್ ರೆಗ್ಯುಲರ್ ಆಗಿ ಬರ್ತಾ ಇರಲಿಲ್ಲ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರ್ತಾ ಇರುತ್ತೆ ಯೂಸ್ ಕಾರ್ ಇಲ್ಲದಲ್ಲೇ ಕಾರ್ ರಿಲೇಟೆಡ್ ಕೂಡ ವಿಡಿಯೋಸ್ ಬರ್ತಾ ಇರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋ ಕೂಡ ಒಂದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ನಾನು ಇವತ್ತು ನಿಮಗೆ ಲೋ ಬಜೆಟ್ ಅಲ್ಲಿ ಕಂಪ್ಲೀಟ್ಲಿ ಲಕ್ಸುರಿ ಯೂಸ್ ಕಾರ್ ತೋರಿಸ್ತೀನಿ ಸೊ ನಾವು ಇವತ್ತು ಬೆಂಗಳೂರಿನಲ್ಲಿರುವ ಕಸ್ಟಮ್ ಮೋಟರ್ ಕ್ಲಬ್ ಅಲ್ಲಿ ಇದೀವಿ ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ವಾಟ್ಸ್ಆಪ್ ಲಿಂಕ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹಾಗೆ ಫಾರ್ ದ ಫಸ್ಟ್ ಟೈಮ್ ಈ ಶೋರೂಮ್ ನಮ್ಮ ಚಾನಲ್ ಅಲ್ಲಿ ಫೀಚರ್ ಆಗ್ತಿದೆ ಹಾಗೆ ಶೋರೂಮ್ ಬಗ್ಗೆ ಕೂಡ ಕೇಳ್ಕೊಂಬರೋಣ ಹಾಗೆ ನಮ್ಮ ಜೊತೆ ಶೋರೂಮ್ ಎಕ್ಸಿಕ್ಯೂಟಿವ್ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ನಮಸ್ತೆ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಸರ್ ಸರ್ ನಿಮ್ಮ ಶೋರೂಮ್ ಎಷ್ಟು ವರ್ಷದಿಂದ ಇದೆ ಸರ್ ಸರ್ 4 ಇಯರ್ಸ್ ನಿಂದ ಇದೆ ಸರ್ ನಮ್ಮ ಶೋರೂಮ್ ಓಕೆ ಇಲ್ಲಿ ಪ್ರೆಸೆಂಟ್ ಇವಾಗಿರೋದು ಪ್ರೆಸೆಂಟ್ ಇಲ್ಲಿ ಒಂದು 3 ಮಂತ್ಸ್ ಆಗಿದೆ ಓಪನ್ ಆಗಿಬಿಟ್ಟು ಇಲ್ಲಿ ವಸಂತ ನಗರ್ ಆಪೋಸಿಟ್ ಟು ಮಿಲ್ಲರ್ಸ್ ರೋಡ್ ಆಪೋಸಿಟ್ ಅಂಬೇಡ್ಕರ್ ಭವನ್ ಆಪೋಸಿಟ್ ಅಂಬೇಡ್ಕರ್ ಭವನ್ ಸರ್ ಹಳೆ ಶೋರೂಮ್ ಎಲ್ಲಿ ಇತ್ತು ನಿಮ್ಮದು ಸರ್ ಸಿಎಂಆರ್ ಲಾ ಕಾಲೇಜ್ ಆಪೋಸಿಟ್ ಬಾನಸ್ವಾಡಿ ಚಿಕ್ಕ ಬಾನಸ್ವಾಡಿನಲ್ಲಿ ಇತ್ತು ಓಕೆ ಸೋ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದೆ ಅದು ನಮ್ಮದು ಸರ್ವಿಸ್ ಸೆಂಟರ್ ಮಾಡಿದ್ದೀನಿ ಸರ್ ಇವಾಗ ಆಕ್ಚುಲಿ ನಮ್ಮದು ಸೇಲ್ಸ್ನೂ ಇದೆ ಪ್ಲಸ್ ಸರ್ವಿಸ್ದೂ ಇದೆ ಓಕೆ ಲಕ್ಸುರಿ ಕಾರ್ಸ್ ಇಂದ ಲಕ್ಸುರಿ ಓನ್ಲಿ ಲಕ್ಸುರಿ ಕಾರ್ ಸರ್ ಎಸ್ 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 ಸೋ ಇವತ್ತು ನಾನು ಕೇಳಿರೋ ಪ್ರಕಾರ ನಿಮ್ಮ ಶೋರೂಮ್ ಅಲ್ಲಿ ಯಾವಾಗಲೂ ಕೂಡ ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಕಾರ್ ಕೊಡ್ತೀರಾ ಅಂತ ನಾನು ತಿಳ್ಕೊಂಡೆ ಸೋ ಏನ್ ಪ್ರೈಸ್ ಇಂದ ಕೊಡ್ತೀರಾ ಸರ್ ಸರ್ ನಮ್ಮದು ಸ್ಟಾರ್ಟಿಂಗ್ ಪ್ರೈಸ್ 7 ಲ್ಯಾಕ್ಸ್ ನಿಂದ ಇದೆ 7 ಲ್ಯಾಕ್ಸ್ ನಿಂದ ನಿಮಗೆ 40 ಲ್ಯಾಕ್ಸ್ ತನಕ ಇದೆ ಸರ್ 7 ಲಕ್ಷದಿಂದ 40 ಲಕ್ಷ ತನಕ ಇದೆ ಇವಾಗ ನಿಮ್ಮ ಹತ್ರ ಸೋ ನಾನು ಎಲ್ಲಾ ಕಡೆ ಕಂಪೇರ್ ಮಾಡಿದಾಗ ಈ ಶೋರೂಮ್ ಅಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆ ಲಕ್ಸುರಿ ಕಾರ್ ಕೊಡ್ತಾರೆ ಅಂತ ನಾನು ಕೂಡ ತುಂಬಾ ಜನರ ಹತ್ರ ಕೇಳ್ಪಟ್ಟೆ ಸರ್ ಹಾಗೆ ಲೋನ್ ಫೆಸಿಲಿಟೀಸ್ ಕೊಡ್ತೀರಾ ನೀವು ಸರ್ ಲೋನ್ ಫೆಸಿಲಿಟೀಸ್ ನೋ ಇದೆ ಇವಾಗ ನಮ್ಮ ಹತ್ರ ಪ್ರೈವೇಟ್ ಫೈನಾನ್ಸ್ ನಿಂದ ಪ್ರೈವೇಟ್ ಬ್ಯಾಂಕ್ ಫೈನಾನ್ಸ್ ನಿಂದ ನಿಮಗೆ ಲೋನ್ ಫೆಸಿಲಿಟೀಸ್ ಮಾಡ್ಸ್ಕೊಡ್ತೀನಿ ಆಲ್ ಓವರ್ ಕರ್ನಾಟಕ ಲೋನ್ ಕೊಡ್ತೀರಾ ನೀವು ಆಲ್ ಓವರ್ ಇಂಡಿಯಾ ಲೋನ್ ಕೊಡ್ತೀನಿ ನಮ್ಮದು ಸೋರ್ಸಿಂಗ್ ಕಾರ್ಸ್ ನೋ ಇದೆ ಆಲ್ ಓವರ್ ಇಂಡಿಯಾ ಲೋನ್ ಕೊಡ್ತೀನಿ ನಿಮಗೆ ಸೋ ಫ್ರೆಂಡ್ಸ್ ಫಾರ್ ದ ಫಸ್ಟ್ ಟೈಮ್ ಕೇಳ್ತಿರೋದು ಆಲ್ ಓವರ್ ಇಂಡಿಯಾ ಲೋನ್ ಮಾಡ್ಕೊಡ್ತಾರಂತೆ ಸೊ ಹಾಗೆ ಎಲ್ಲರೂ ಕಾಯ್ತಾ ಇರ್ತೀರಾ ತಡೆ ಮಾಡದಲ್ಲ ಗಾಡಿ ನೋಡೋಣ ಎಲ್ಲ ಬ್ರ್ಯಾಂಡ್ ಕೂಡ ಇದೆ ಆಡಿ BMW ಜಾಗ್ವಾರ್ ಬೆಂಜ್ ಎಲ್ಲ ಲಕ್ಸುರಿ ಕಾರ್ಸ್ ಕೂಡ ಇದೆ ಬನ್ನಿ ತಿಳ್ಕೊಂಬರೋಣ ಡೀಟೇಲ್ಸ್ ನ ಫ್ರೆಂಡ್ಸ್ ಮೊದಲನೇ ಗಾಡಿ ಲೋ ಬಜೆಟ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು ಸೊ ನಮ್ಮ ಮುಂದೆ BMW X1 ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು BMW X1 2012 ಮಾಡೆಲ್ 86,000 ಕಿಲೋಮೀಟರ್ ಓಡಿದೆ ಸೆಕೆಂಡ್ ಓನರ್ ಎರಡನೇ ಓನರ್ 86,000 ಓಡಿದೆ ಗಾಡಿ ಸೊ ಇದು ಯಾವ ಸೀರೀಸ್ ಸರ್ ಇದರಲ್ಲಿ ಸರ್ ಇದು X-Drive 20D ಬರುತ್ತೆ ಓಕೆ ಬೇಸ್ ವೇರಿಯಂಟ್ ಅಲ್ಲ ಸರ್ ಬೇಸ್ ವೇರಿಯಂಟ್ ಅದಕ್ಕೆ ಸನ್ರೂಫ್ ಬರಲ್ಲ ಓಕೆ ಸೊ ಸನ್ರೂಫ್ ಇಲ್ಲ ಈ ವೆಹಿಕಲ್ ಅಲ್ಲಿ ಸೊ ಟಾಪ್ ಎಂಡ್ ಆದ್ರೆ ಸನ್ರೂಫ್ ಪ್ರೊಜೆಕ್ಟರ್ ಲೈಟ್ಸ್ ಬರ್ತಾ ಇದೆ 4 ಏರ್ ಬ್ಯಾಗ್ಸ್ ಇರುತ್ತೆ ಸರ್ ಇದನಲ್ಲಿ ಸೊ ಏನೇನು ಫೀಚರ್ಸ್ ಇದೆ ಸರ್ ಸರ್ ಇದು 2000 cc ಟ್ವಿನ್ ಟರ್ಬೋ ಚಾರ್ಜ್ 163 bhp ಬರುತ್ತೆ ಒಳ್ಳೆ ಪವರ್ಫುಲ್ ಇದೆ ಸರ್ ಗಾಡಿ ಸೊ ನಿಮಗೆ ನಾರ್ಮಲ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಅದೆಲ್ಲ ನಾರ್ಮಲ್ ಎಲ್ಲ ಬರುತ್ತೆ ಎಲೆಕ್ಟ್ರಿಕಲ್ ಸೀಟ್ಸ್ ಇದೆ ಪ್ಲಸ್ ನಿಮಗೆ ಸ್ಟೀರಿಂಗ್ ನಲ್ಲಿ ಎಲ್ಲ ವಾಲ್ಯೂಮ್ ಕಂಟ್ರೋಲ್ ಎಲ್ಲ ಬರುತ್ತೆ ಇದನಲ್ಲಿನೆ ಕ್ರೂಸ್ ಕಂಟ್ರೋಲ್ ಕ್ರೂಸ್ ಕಂಟ್ರೋಲ್ ವಾಲ್ಯೂಮ್ ಕಂಟ್ರೋಲ್ ಎಲ್ಲ ಬರುತ್ತೆ ಆಮೇಲೆ ಆಟೋಮ್ಯಾಟಿಕ್ ಹೆಡ್ ಲೈಟ್ಸ್ ಇರುತ್ತೆ ಸೊ ನಿಮಗೆ ಡ್ಯುಯಲ್ ಜೋನ್ ಎಸಿ ಕೂಡ ಇದೆ ಸೊ ಲೋಡೆಡ್ ಆಫ್ ಫೀಚರ್ಸ್ ಇರುತ್ತೆ ಪ್ರೀಮಿಯಂ ಲಕ್ಸುರಿ ಸೀಟ್ಸ್ ಕೂಡ ಇದೆ ವೆಹಿಕಲ್ ಅಲ್ಲಿ ಹಾಗೆ ಬ್ಯಾಕ್ ಸೈಡ್ ಕೂಡ ನೋಡ್ತಿರ್ಬೋದು ತುಂಬಾ ಲಕ್ಸುರಿ ಆಗಿದೆ ಸೊ ಬೇಸಿಕ್ ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದಲ್ಲ ಸರ್ ಇದಕ್ಕೆ ಹಾ ಅದು ಹೇಳ್ಬೋದು ಸರ್ ಬಟ್ ಅದಕ್ಕೆಲ್ಲ ನಿಮಗೆ ರಿಮ್ಸ್ ಎಲ್ಲ ಬರುತ್ತೆ ಇದು ಮ್ಯಾಗ್ವಿಲ್ಸ್ ಬರುತ್ತೆ ಇದಕ್ಕೆ ಮ್ಯಾಗ್ವಿಲ್ ರಿಮ್ಸ್ ಬರುತ್ತೆ ಸೊ ಈ ವೆಹಿಕಲ್ ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್ ಸರ್ ಇದು 7 ಲ್ಯಾಕ್ಸ್ ಕೊಟ್ ಮಾಡ್ತಾ ಇದೀನಿ ಸರ್ ಏನಾದ್ರು ನೆಗೋಷಿಯೇಷನ್ ಇದೆಯಾ ಸರ್ ನೆಗೋಷಿಯಬಲ್ ಇದೆ ಏನು ಫೈನಲ್ ಪ್ರೈಸ್ ಗೆ ಕೊಡ್ತೀರಾ ಸರ್ ಸರ್ ಫೈನಲ್ ಪ್ರೈಸ್ ಒಂದು 650 ಗೆ ಕೊಡ್ತೀನಿ ಸರ್ 6.5 ಲಕ್ಷ ಸೊ ಇಲ್ಲಿ ಬಂದು ಇನ್ನ ಕುತ್ರೆ ನೆಗೋಷಿಯೇಟ್ ಮಾಡ್ತೀರಾ ಸೊ ಇದು ಡಿಎಲ್ ರಿಜಿಸ್ಟ್ರೇಷನ್ ಇದೆ ಕೆ ಗೆ ಮಾಡ್ಕೊಡ್ತೀರಾ ಅಥವಾ ಏನು ಸರ್ ಕೆ ಗೆ ಬೇಕಂದ್ರೆ ಟ್ಯಾಕ್ಸ್ ಕಟ್ಟಬೇಕು ಸರ್ ಅದಕ್ಕೆ ನೀವು ಒಂದು ಅರೌಂಡ್ 1.5 lakh ರೂಪೀಸ್ ಕರ್ನಾಟಕ ಟ್ಯಾಕ್ಸ್ ಬರುತ್ತೆ ಆರಾಮಾಗಿ ಎನ್ಒಸಿ ನಲ್ಲಿ ಓಡಬಹುದು ಸರ್ ಇವಾಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಕರ್ನಾಟಕದಲ್ಲಿ ಗಾಡಿ ಓಡಿಸಕ್ಕೆ ಆರಾಮಾಗಿ ಓಡಿಸಬಹುದು ನೀವು ಎನ್ಒಸಿ ನಲ್ಲಿ ವಿತ್ ಎನ್ಒಸಿ ಯು ಕ್ಯಾನ್ ಡ್ರೈವ್ ದಿ ಕಾರ್ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಲ್ಯಾಂಡ್ ರೋವರ್ ರೇಂಜ್ ರೋವರ್ ಇವೋಕ್ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು 2012 ಮಾಡೆಲ್ ಸಿಂಗಲ್ ಓನರ್ ಕಾರ್ ಸರ್ ಇದು ಸಿಂಗಲ್ ಓನರ್ ಕಾರ್ ರೇಂಜ್ ರೋವರ್ ಇವೋಕ್ CPU ಯೂನಿಟ್ ಬರುತ್ತೆ ಸರ್ ಇದ್ರಲ್ಲಿ ನಿಮ್ಗೆ ಒಳಗಡೆ ನೋಡಬಹುದು ನೀವು ಒಳಗಡೆ ನಿಮಗೆ ಇದು ಬಕೆಟ್ ಸೀಟ್ಸ್ ಬರುತ್ತೆ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ಇದು ಬಕೆಟ್ ಸೀಟ್ಸ್ ಬರುತ್ತೆ ಇದನಲ್ಲಿ ಓಕೆ
ಸ್ಪೋರ್ಟ್ಸ್ ಕಾರ್ ಸರ್, ಕಂಪ್ಲೀಟ್ ಸ್ಪೋರ್ಟ್ ಕಾರ್, ಸ್ಪೋರ್ಟಿ ಕಾರ್. ಸೀಟ್ಸ್ ಏನು ನೋಡ್ಬೋದು, ತುಂಬ ದೊಡ್ಡದಾಗಿದೆ, ಒಂಥರ ಲಕ್ಸುರಿಯಾಗಿ ಕೂಡ ಕಾಣಿಸುತ್ತೆ. ಇಂಟೀರಿಯರ್ ಅಲ್ಲಿ ರೆಡ್ ಫಿನಿಶ್ ಇರೋದ್ರಿಂದ ಇನ್ನೂ ತುಂಬ ಲಕ್ಸುರಿಯಾಗಿ ಕಾಣಿಸುತ್ತೆ. ಸೊ ಇದು ಎಷ್ಟನೇ ಓನರ್ ಸರ್? ಸಿಂಗಲ್ ಓನರ್ ಸರ್, ಒಂದೇ ಓನರ್ ಸರ್. ಇದು 75,000 ಕಿಲೋಮೀಟರ್ ಓಡಿದೆ. 75,000 ಓಡಿದೆ. ಡೀಸೆಲ್ ವೇರಿಯಂಟ್ ಅಲ್ವಾ? ಡೀಸೆಲ್ ವೇರಿಯಂಟ್. ಸೊ ನೋಡ್ತಿರ್ಬೋದು ಆಟೋಮೆಟಿಕ್ ವೇರಿಯಂಟ್. ಸೊ ನೀವು ಯಾವುದೇ ಲಕ್ಸುರಿ ಕಾರ್ ನೋಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಆಟೋಮೆಟಿಕ್ ವೇರಿಯಂಟೇ ಇರುತ್ತೆ. ಸೊ ಎಷ್ಟು ಏರ್ ಬ್ಯಾಗ್ ಇದೆ ಸರ್ ಈ ವೆಹಿಕಲ್ ಅಲ್ಲಿ? ಏರ್ ಬ್ಯಾಗ್ಸ್ ಇದೆ ಸರ್, ಇದರಲ್ಲಿ 6 ಏರ್ ಬ್ಯಾಗ್ಸ್ ಇದೆ. 6 ಏರ್ ಬ್ಯಾಗ್ಸ್ ಇದೆ. ಸೊ ನೋಡ್ತಿರ್ಬೋದು ಇಂಟೀರಿಯರ್ ಯಾವ ಥರ ಇದೆ ಅಂತೇಳಿ. ಸೊ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಷ್ಟೋ ದೊಡ್ಡದಿದೆ. ಸೊ ಎಷ್ಟೊಂದು ಬಟನ್ಸ್ ಇದೆ, ನಿಮಗೆ ತುಂಬ ಫೀಚರ್ಸ್ ಇರುತ್ತೆ ಇದರಲ್ಲಿ ನಿಮಗೆ. ಇದು ಸೊ ಹಾಗೆ ಸನ್ ರೂಫ್ ನೋಡ್ಬೋದು ನಿಮಗೆ ಸರ್, ಮೂನ್ ರೂಫ್ ಬರುತ್ತೆ ಅದು. ಸೊ ಕಂಪ್ಲೀಟ್ ಫ್ರಂಟ್ ಇಂದ ಎಂಡ್ ತನಕ ಫುಲ್ ಸನ್ ರೂಫ್ ಬರುತ್ತೆ. ಇದು ಆಕ್ಚುಲಿ ಒನ್ ಟಚ್ ನಲ್ಲಿ ಓಪನ್ ಆಗುತ್ತೆ ನಿಮಗೆ. ಫುಲ್ ಓಪನ್ ಅಂದ್ರೆ ಅದು ಟಾಪ್ ಮಾತ್ರ ಓಪನ್ ಆಗೋದು, ಇದು ಓಪನ್ ಗ್ಲಾಸ್ ಓಪನ್ ಆಗಲ್ಲ. ಇದು ಮೂನ್ ರೂಫ್ ಇದು. ಸೊ ನೋಡ್ತಿರ್ಬೋದು ಒಳ್ಳೆ ವ್ಯೂ ಕೂಡ ಕಾಣಿಸುತ್ತೆ ಇದರಲ್ಲಿ ನಿಮಗೆ. ಮೆರಿಡಿಯನ್ ಸ್ಪೀಕರ್ಸ್ ಬರುತ್ತೆ. ಸೊ ಎಲ್ಲ ಟಾಪ್ ಲಕ್ಸುರಿ ಲೈನ್ ಅಂತ ಹೇಳ್ಬೋದಲ್ವಾ ಸರ್? ಈ ಕಡೆ ಕೂಡ ನೋಡ್ತಿರ್ಬೋದು ನಿಮಗೆ ನಾರ್ಮಲ್ ಕಾರ್ ಅಲ್ಲಿ ಒಂದೊಂದೇ ಸ್ಪೀಕರ್ ಬರುತ್ತೆ, ಬಟ್ ಇದರಲ್ಲಿ ಎರಡು ಸ್ಪೀಕರ್ಸ್ ಇದೆ ಅಂತ ಹೇಳ್ಬೋದು. ಸೊ ಹಾಗೆ ಸೀಟ್ಸ್ ನೋಡಿ ತುಂಬಾ ಲಕ್ಸುರಿ ಆಗಿದೆ. ಕುತ್ಕೊಂಡು ನೋಡೋಣ ಯಾವ ತರ ಇದೆ ಗಾಡಿ. ಸೊ ನಮಗೆ ಮೂನ್ ರೂಫೇ ತುಂಬಾ ಲಕ್ಸುರಿ ಅನ್ಸೋದು, ಯಾಕಂತ ಹೇಳಿದ್ರೆ ಇಲ್ಲಿ ಕುತ್ಕೊಂಡು ಆರಾಮಾಗಿ ಒಳ್ಳೆ ನೇಚರ್ ಪ್ಲೇಸಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಎಲ್ಲ ಆರಾಮ್ಸ್ ನೇಚರ್ ಪ್ಲೇಸಸ್ ಎಲ್ಲ ನೋಡ್ಬೋದು, ಒಳ್ಳೆ ಗ್ರೀನರಿ ಕೂಡ ಕಾಣಿಸುತ್ತೆ. ಸೊ ಹಾಗೆ ಹಿಂದ್ಗಡೆ ಕಂಫರ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದು ಎಷ್ಟು ಇದೆ ಸರ್ ವೆಹಿಕಲ್? ಸರ್ ಇದು 75,000 ಕಿಲೋಮೀಟರ್ ಓಡಿದೆ. 75,000 ಓಡಿದೆ, ಸಿಂಗಲ್ ಓನರ್. ಇದ್ರಲ್ಲಿ ನಿಮಗೆ ಬ್ಯಾಕ್ ವೈಪರ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಇದ್ರ ಒಳಗಡೆ ಪ್ಲೇಸ್ಮೆಂಟ್ ಮಾಡಿರ್ತಾರೆ, ಹಿಡನ್ ಪ್ಲೇಸ್ ಇದು ಸರ್. ಆಕ್ಚುಲಿ ಇದ್ರಲ್ಲಿ 360 degree ಕ್ಯಾಮ್ರಾನೂ ಇರುತ್ತೆ, ನೀವೆಲ್ಲ ಇದ್ರಲ್ಲಿ ಕ್ಯಾಮ್ರಾ ನೋಡಬಹುದು. ಇಲ್ಲಿ ಇದೆ 360 degree ಕ್ಯಾಮ್ರಾ, ನಿಮಗೆ ಮಿರರ್ ಹತ್ರ ಕ್ಯಾಮ್ರಾ ಇರುತ್ತೆ, ಕಂಪ್ಲೀಟ್ 360 degree ಕ್ಯಾಮ್ರಾ ಇರುತ್ತೆ. ಗಾಡಿ ಇಂಜಿನ್ ಸ್ಟಾರ್ಟ್ ಮಾಡ್ತೀನಿ ಒಂದ್ ನಿಮಿಷ ಸರ್. ಇದರಲ್ಲಿ ಇಂಜಿನ್ ಸ್ಟಾರ್ಟ್ ಮಾಡೋ ಟೈಮ್ನಲ್ಲಿ ನಿಮಗೆ ಇದು ಗೇರ್ ನಾಬ್ ಬರುತ್ತೆ ಮೇಲೆ, ಒಂದು ನಿಮಿಷ ನೀವು ನೋಡ್ಬೋದು ಈ ತರ ಗೇರ್ ನಾಬ್ ಬರುತ್ತೆ ಸರ್. ವೆಹಿಕಲ್ ಸ್ಟಾರ್ಟ್ ಆದ ತಕ್ಷಣ ಈ ಗೇರ್ ನಾಬ್ ಮೇಲೆ ಎದ್ದೇಳುತ್ತೆ. ಓಕೆ, ಇದು ಒಂದು ಇದೆ ಪ್ಲೇಸ್. ಇದರಲ್ಲಿ ನಿಮಗೆ ನೀವು ಗ್ರಾಸ್ನಲ್ಲಿ ಡ್ರೈವ್ ಮೋಡ್ ಇದೆ, ಇದರಲ್ಲಿ ನಿಮಗೆ ಗ್ರಾಸ್ ಮೋಡ್ನಲ್ಲಿ ಓಡಿಸ್ಬೋದು, ಸ್ಯಾಂಡ್ ರೋಡ್ನಲ್ಲಿ ಓಡಿಸ್ಬೋದು, ಒಂದು ಫೋರ್ ವೀಲ್ ಡ್ರೈವ್ ತರ. ಸೊ ಫೋರ್ ವೀಲ್ ಡ್ರೈವ್ ಅಲ್ಲ, ಫೋರ್ ವೀಲ್ ಡ್ರೈವ್ ಇದೆ ಸರ್. ಇದು ಆರಾಮಾಗಿ ಆಫ್ ರೋಡ್ ಕೂಡ ಮಾಡ್ಬೋದು, ಆರಾಮಾಗಿ ಮಾಡಿ ಸ್ಯಾಂಡ್ ರೋಡ್ ನಲ್ಲಿ ಎಲ್ಲ ನೀವು ಓಡಿಸ್ಬೋದು ಸರ್. ಗಾಡಿ ತುಂಬಾ ಕಂಫರ್ಟ್ ಇರುತ್ತೆ, ಆಫ್ ರೋಡ್ ನಲ್ಲಿ ಎಲ್ಲ ಓಡಿಸ್ಬೋದು ಸರ್. ಲಾಟ್ ಆಫ್ ಬಟನ್ಸ್ ಇದೆ ಇದರಲ್ಲಿ. ಸೊ ಒಂದೊಂದು ಬಟನ್ ಒಂದೊಂದು ಫೀಚರ್ ಹೇಳುತ್ತಲ್ವಾ ಸರ್ ಇದು? ಕರೆಕ್ಟ್. ಸೊ ಹಾಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ನೋಡ್ಬೋದು ಎಷ್ಟು ಲಾರ್ಜ್ ಆಗಿದೆ ಅಂತ ಹೇಳಿ. ಸೊ ಹಿಂದ್ಗಡೆಯಿಂದ ಆರಾಮ್ಸೆ ಕುತ್ಕೊಂಡು ನೋಡ್ಬೋದು. ಸೊ ಇದರಲ್ಲೂ ಕೂಡ ಲಾಟ್ ಆಫ್ ಆಪ್ಷನ್ಸ್ ಇದೆ ಸರ್, ಆಪ್ಷನ್ಸ್ ಇದೆ. ನಿಮಗೆ ಪ್ಯಾಟಲ್ ಶಿಫ್ಟ್ ಬರುತ್ತೆ ಇದರಲ್ಲಿ, ಇಲ್ಲಿ ನೋಡ್ಬೋದು ನೀವು ಪ್ಯಾಟಲ್ ಶಿಫ್ಟ್ ಇರುತ್ತೆ, ಪ್ಯಾಟಲ್ ಶಿಫ್ಟರ್ಸ್ ಕೂಡ ಕೊಟ್ಟಿದೆ ವೆಹಿಕಲಲ್ಲಿ. ಸೊ ಇಲ್ಲೂ ಸ್ಟೀರಿಂಗ್ ವೀಲ್ ಅಲ್ಲಿ ಕೂಡ ಎಲ್ಲ ಎಲ್ಲ ಕಂಪ್ಲೀಟ್ ವಾಯ್ಸ್ ಕಮಾಂಡ್ಸ್ ಎಲ್ಲ ಇದೆ, ವಾಯ್ಸ್ ಕಮಾಂಡ್ಸ್ ಇದೆ ಇದರಲ್ಲಿ ನಿಮಗೆ, ಎಲ್ಲ ವಾಲ್ಯೂಮ್ ಕಂಟ್ರೋಲ್ ಎಲ್ಲ ಇದರಲ್ಲಿ ನೀವು ಆಪರೇಟ್ ಮಾಡ್ಬೋದು, ಸಿಸ್ಟಮ್ ಎಲ್ಲ ಇದ್ನಲ್ಲಿ ಆಪರೇಟ್ ಮಾಡಬಹುದು ನೀವು. ಡಿಜಿಟಲ್ ಸಿಸ್ಟಮ್ ಎಲ್ಲ ತೋರಿಸುತ್ತೆ, ನೋಟಿಫಿಕೇಶನ್ ಎಲ್ಲ ತೋರಿಸುತ್ತೆ ಸರ್. ಹಾಗೆ ಡೋರ್ ಕಡೆ ಬರ್ತೀವಿ ಅಂತ ಹೇಳಿ, ಪ್ಲಸ್ ನಿಮಗೆ ಇದ್ನಲ್ಲಿ ಇಲ್ಲಿ ಗ್ಯಾಪ್ ಸಿಗುತ್ತೆ ಸರ್, ಇಲ್ಲಿ ಸ್ಪೇಸ್ ಸಿಗುತ್ತೆ, ಬೇಕಂದ್ರೆ ಫೋನ್ಸ್ ಎಲ್ಲ ಆಗ್ಬಹುದು. ಇಲ್ಲಿ ಹಿಡನ್ ಸ್ಪೇಸ್ ಇರುತ್ತೆ, ಇದ್ನೋಡಿ ಇಲ್ಲಿ ನೋಡಬಹುದು ನೀವು, ಹಿಡನ್ ಸ್ಪೇಸ್ ಇದೆ. ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಕ್ಲಚ್ ಇರೋದಿಲ್ಲ, ಆಕ್ಸಿಲೇಟರ್ ಬ್ರೇಕ್ ಮಾತ್ರ, ಪ್ಲಸ್ ಮೆರಿಡಿಯನ್ ಸ್ಪೀಕರ್ಸ್ ಇದೆ. ಸೊ ನೀವು ಒನ್ ಡೋರ್ ಅಲ್ಲಿ 3 ಸ್ಪೀಕರ್ ಇದೆ. ಸೊ ಇಲ್ಲೊಂದು ಸ್ಪೀಕರ್ ಪ್ಲೇಸ್ ಮಾಡಿದ್ರೆ ಇಲ್ಲೊಂದು ಸ್ಪೀಕರ್ ಇದೆ, ಇಲ್ಲೊಂದು ಸ್ಪೀಕರ್ ಇದೆ, 3 ಸ್ಪೀಕರ್ ಇದೆ ಒನ್ ಡೋರ್ ಅಲ್ಲಿ, ಪ್ಲಸ್ ನೀವು ಆಟೋಮ್ಯಾಟಿಕ್ ಸೀಟ್ಸ್ ಇದೆಲ್ಲ ನೀವು. ಸೊ ಈ ರೆಡ್ಡಿನೇ ಒಳಗಡೆ ಇಂಟೀರಿಯರ್ ತುಂಬಾ ಲುಕ್ ಕಾಣ್ತಾ, ತುಂಬಾ ಲುಕ್ ಇದೆ ಸರ್. ಬಕೆಟ್ ಸೀಟ್ಸ್ ಬರುತ್ತೆ, ತುಂಬಾ ಸ್ಪೋರ್ಟಿ ಲುಕ್ ಇದೆ ಸರ್. ಸೊ ಪ್ರೈಸ್ ಏನು ಹೇಳ್ತಾ ಇದೆ ಸರ್ ಈ ವೆಹಿಕಲ್ ಗೆ? ಸರ್ ಇದು 1950 ಕೋಟ್ ಮಾಡ್ತಾ ಇದ್ದೀನಿ ಸರ್. 19,50,000. ಸೊ ಫೈನಲ್ ಪ್ರೈಸ್ ಏನಾರು ಸರ್? ಫೈನಲ್ ಒಂದು 18 ಗೆ ಕೊಡ್ತೀನಿ ಸರ್, ಫೈನಲ್ ಪ್ರೈಸ್ 18 lakhs ಗೆ. ಇನ್ನ ಬಂದು ತಗೊಂತೀವಿ ಅಂತ ಹೇಳಿದ್ರೆ ಇನ್ನ ನೆಗೋಷಿಯೇಟ್ ಮಾಡ್ತೀರಾ? ಆಕ್ಚುಲಿ ಇದು ಸೇಮ್ ನಿಮಗೆ ಕರ್ನಾಟಕ ರೇಂಜ್ ರೋವರ್ ಇವಾಗ ನೋಡ್ಬೇಕಂದ್ರೆ, ಆಕ್ಚುಲಿ ಇದು ಟಾಪ್ ವೇರಿಯಂಟ್, ಇದು ಟಾಪ್ ವೇರಿಯಂಟ್. ನೀವು ಕರ್ನಾಟಕ ರಿಜಿಸ್ಟ್ರೇಷನ್ ನೋಡ್ಬೇಕಂದ್ರೆ ಅದು 30 lakhs ಕಡಿಮೆ ಇರಲ್ಲ, 18 lakhs ಕೊಡ್ತಾ ಇದ್ದೀನಿ ಸರ್. ನಮ್ಮ ವ್ಯೂವರ್ಸ್ ಅಲ್ಲಿಂದ ಬಂದಿರ್ತಾರೆ, ಇನ್ನೂ ಒಂಚೂರು ನೆಗೋಷಿಯೇಟ್ ಮಾಡಿ ಸರ್. ಮಾಡೋಣ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತೀರಾ? ಸರ್ ಬನ್ನಿ, ನಮ್ಮ ಹತ್ರ ನೆಕ್ಸ್ಟ್ ವೆಹಿಕಲ್ X5 ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? ಇದು 2011 ಮಾಡಲ್ ಸೆಕೆಂಡ್ ಓನರ್, 80,000 ಕಿಲೋಮೀಟರ್ ಓಡಿದೆ. ಬನ್ನಿ ತೋರಿಸ್ತೀನಿ. BMW X5 X-Drive ಅಂತ ಇದೆ. ಮುಂದ್ಗಡೆ ನೋಡಕ್ಕೆ ಸಣ್ಣಕ್ಕಿದೆ, ಬಟ್ ಹಿಂದ್ಗಡೆ ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಸೊ ಏನೇನು ಫೀಚರ್ಸ್ ಸರ್? ಆಕ್ಚುಲಿ ಇದು 32 drive ಬರೋದು, 3 liter ಇಂಜಿನ್ ಬರುತ್ತೆ ಸರ್, 6 cylinders. 6 cylinder 3 liter 3 liter ಇಂಜಿನ್ ಬರುತ್ತೆ. ಓಕೆ, ಸೊ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ.
ಸೊ ಇದ್ರ ಸೀಟ್ ಕವರ್ಸ್ ಕೂಡ ನೋಡ್ತಿರ್ಬೋದು ಕಂಪ್ಲೀಟ್ಲಿ ಲೆದರ್ ಬೇಜ್ ಸೀಟ್ ಕವರ್ಸ್ ಇದೆ ತುಂಬ ಲಕ್ಸುರಿಯಾಗಿ ಕೂಡ ಇದೆ ಸೊ ಹಾಗೆ ಇಂಟೀರಿಯರ್ಸ್ ನೋಡ್ತೀವಿ ಅಂತ ಹೇಳಿದರೆ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಹಾಗೆ ಇದು ಕೂಡ ಆಟೋಮೆಟಿಕ್ ವೇರಿಯಂಟು ಡ್ರೈವ್ ಮೋಡ್ಸ್ ಕೂಡ ಇದೆ ಇದರಲ್ಲಿ ಸೊ ಹಾಗೆ ಪ್ಯಾರಾನಾಮಿಕ್ ಸನ್ರೂಫ್ ಬರುತ್ತೆ ಇದರಲ್ಲಿ ಸೊ ಇದರಲ್ಲಿ ಪ್ಯಾರಾನಾಮಿಕ್ ಸನ್ರೂಫ್ ಫ್ರಂಟಲ್ಲಿ ಮಾತ್ರ ಸನ್ರೂಫ್ ಓಪನ್ ಆಗುತ್ತೆ ಸೊ ಹಾಗೆ ಹಿಂದ್ಗಡೆ ಕೂಡ ನೋಡ್ತಿರ್ಬೋದು ತುಂಬ ಸ್ಪೇಷಿಯಸ್ ಆಗಿದೆ ಲಕ್ಸುರಿಯಸ್ ಆಗಿದೆ ವೆರಿ ಸ್ಪೇಷಿಯಸ್ ಇದೆ ಸರ್ ಸರ್ ಮೈಲೇಜ್ ಅರೌಂಡ್ 8 ಕಿಲೋಮೀಟರ್ ಬರುತ್ತೆ ಸರ್ ಸಿಟಿನಲ್ಲಿ ಹೈವೇನಲ್ಲಿ ನಿಮಗೆ 1-12 ಕಿಲೋಮೀಟರ್ ಸಿಗುತ್ತೆ ಯಾಕೆಂದರೆ 3 ಲೀಟರ್ ಇಂಜಿನ್ ಸ್ವಲ್ಪ ಮೈಲೇಜ್ ಡ್ರಾಪ್ ಆಗುತ್ತೆ ಸರ್ 3000 CC ಟ್ವಿನ್ ಪವರ್ ಟರ್ಬೋ ಚಾರ್ಜ್ 245 BHP ಬರುತ್ತೆ ಸೊ ಡೋರೆ ಎಷ್ಟು ಲಾರ್ಜ್ ಆಗಿದೆ ಹಾಗೆ ಸನ್ ಬ್ಲೈಂಡ್ಸ್ ಕೂಡ ಇದೆ ವೆಹಿಕಲಲ್ಲಿ ಸೊ ಇದರಲ್ಲೂ ಕೂಡ 2 ಸ್ಪೀಕರ್ಸ್ ಇದೆ ಸೊ ಇದು ಕೂಡ ಕಂಪ್ಲೀಟ್ಲಿ ಲೆದರ್ ಮತ್ತು ಕಂಪ್ಲೀಟ್ ಪ್ಯೂರ್ ಲೆದರಿಂದನೇ ಮಾಡಿರ್ತಾರೆ ಸರ್ ಹಾಗೆ ತುಂಬ ಜನ ಏನು ಗಾಡಿ 5 ಜನ ಕೂರೋಕ್ಕೆ ಬತ್ತು ಡಿಕ್ಕಿ ನೋಡಿದರೆ ಎಷ್ಟು ದೊಡ್ಡದಿರುತ್ತೆ ಏನಿದೆ ತೋರಿಸಿ ಅಂತ ಕೇಳ್ತಾರೆ ಸರ್ ಪ್ಲೀಸ್ ನೋಡಿ ನೋಡಿ ಒಳಗಡೆ ಡಿಕ್ಕಿ ಸ್ಪೇಸ್ ತುಂಬ ಚೆನ್ನಾಗಿದೆ ಬೂಟ್ ಸ್ಪೇಸು ಸೊ ಬೂಟ್ ಸ್ಪೇಸ್ ನೋಡ್ಬೋದು ಆರಾಮಾಗಿ ಒಬ್ಬರು ಮಲ್ಕೋಬೋದು ದೊಡ್ಡದಾಗಿದೆ ಸ್ಪೇಸ್ ಇದು ಸೊ ಹಿಂದ್ಗಡೆ ವೆಹಿಕಲ್ ಇರೋದ್ರಿಂದ ಒಂದು ಸ್ವಲ್ಪ ಓಪನ್ ಮಾಡೋಕೆ ಆಗಲಿಲ್ಲ ಈ ಬೂಟ್ನ ಸೊ ಇದ್ರ ಪ್ರೈಸ್ ಏನು ಕೊಟ್ಟು ಮಾಡ್ತಾ ಇಲ್ಲ ಸರ್ ಸರ್ ಇದು 15 ಲ್ಯಾಕ್ಸ್ ಕೊಟ್ಟು ಮಾಡ್ತಾ ಇದ್ದೀನಿ ಸರ್ ನೆಗೋಷಿಯಬಲ್ ಫೈನಲ್ ಎಷ್ಟಕ್ಕಾಗತ್ತೆ ಫೈನಲ್ 114ಗೆ ಮಾಡಿಸ್ಕೊಡ್ತೀನಿ ಸರ್ ಇದು 14 ಲಕ್ಷ ಸೊ ಡಿ ಎಲ್ ರಿಜಿಸ್ಟ್ರೇಷನ್ ವಿತ್ NOC 14 ಲಕ್ಷ ಎಸ್ 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 ಸರ್ ಓಕೆ ಏನಾರು ಇನ್ನೊಂದ್ಸರಿ ನೆಗೋಷಿಯೇಷನ್ ಹಾಂ ಮಾಡೋಣ ಸರ್ ಮಾಡೋಣ ದಯವಿಟ್ಟು ಮಾಡಿ ಸರ್ 100% ಮಾಡಿಸ್ಕೊಡ್ತೇನೆ ಸರ್ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮದೇ ಆಡಿ A8 ಎಲ್ಲಿದೆ ಟಾಪ್ ನಾಚ್ ಟಾಪಲ್ ಟಾಪ್ ಲಕ್ಸುರಿ ವೆಹಿಕಲ್ ಅಂತಲೇ ಹೇಳ್ಬೋದು ಸೊ ಇದೇ ರೀತಿ BMW 7 ಸಿರೀಸ್ ಇದೆ ಸೊ ಇದರಲ್ಲಿ ಆಡಿ A8 ಎಲ್ ಅಂತಿದೆ ಎಲ್ ಅಂತ ಹೇಳಿದ್ರೆ ಲಕ್ಸುರಿ ಲೈನ್ ಅಂತ ಸೊ ಇದ್ರ ಡೀಟೇಲ್ಸ್ ತಿಳ್ಕೊಂಡೋಣ ಸರ್ ಇದ್ರ ಡೀಟೇಲ್ಸ್ ಸರ್ ಇದು 2011 ಮಾಡೆಲ್ ಸೆಕೆಂಡ್ ಓನರ್ ಇದರಲ್ಲಿ ನಿಮಗೆ ಸಿಂಗಲ್ ಫ್ರೇಮ್ ಗ್ರಿಲ್ ಬರುತ್ತೆ ಸರ್ ಇದು ಸಿಂಗಲ್ ಫ್ರೇಮ್ ಗ್ರಿಲ್ ಬರುತ್ತೆ ಪ್ಲಸ್ ಇದರಲ್ಲಿ ನಿಮಗೆ ಬಂಪರ್ ಸೆನ್ಸರ್ಸ್ ಬರುತ್ತೆ ಬಂಪರ್ನಲ್ಲಿ ಸೆನ್ಸರ್ ಬರುತ್ತೆ ಇದರಲ್ಲಿ ನಿಮಗೆ ಅದು ನೋಡ್ಬೋದು ತುಂಬ ಫೀಚರ್ಸ್ ಇದೆ ಸರ್ ಕಾರ್ನಲ್ಲಿ ಸಾಕಷ್ಟು ಫೀಚರ್ಸ್ ಕೊಟ್ಟಿದ್ದಾರೆ ಜೊತೆಗೆ ಹೆಡ್ಲೈಟ್ ವಾಷರ್ ಕೂಡ ಇದೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್ ಮಿಚೆಲಿನ್ ಟೈರ್ಸ್ ಇದೆ 18 ಇಂಚ್ ಸರ್ ಇದರಲ್ಲಿ ನಿಮಗೆ ಸಾಫ್ಟ್ ಟಚ್ ಬರುತ್ತೆ ಸಾಫ್ಟ್ ಡೋರ್ಸ್ ನೀವು ಚೆಕ್ ನೋಡ್ಬೋದು ಸರ್ ಇನ್ನೊಂದು ತೋರಿಸಿ ಹಾಂ ಸರ್ ಸೊ ಜಸ್ಟ್ ಡೋರ್ ಲೈಟಾಗಿ ಬಿಟ್ಟರೆ ಸಾಕು ಅದೇ ಕ್ಲಿಕ್ ಆಗುತ್ತೆ ಅದೇ ಕ್ಲಿಕ್ ಆಗುತ್ತೆ 1 ನಿಮಿಷ ಸರ್ ಬ್ಯಾಕ್ ಸೈಡ್ ಡೋರ್ ನೋಡ್ಬೋದು ನೀವು 1 ನಿಮಿಷ ತೋರಿಸ್ತೀನಿ ಅದೇ ಸಾಫ್ಟ್ ಟಚ್ ಅದೇ ಆಗ್ಬೋದು ಒಳಗಡೆ ಡೋರ್ ಲಾಕ್ ಆಗುತ್ತೆ ಹಾಂ ಒಳಗಡೆ ನೋಡ್ಬೋದು ಸರ್ ಸರ್ ಇದು ಏರ್ ಸಸ್ಪೆನ್ಷನ್ ಬರುತ್ತೆ 1 ನಿಮಿಷ ಗಾಡಿ ಸ್ಟಾರ್ಟ್ ಮಾಡ್ತೀನಿ ಇದು ಸ್ಟಾರ್ಟ್ ಬಟನ್ ಇಲ್ಲಿ ಇದೆ ಓಕೆ ಇದು ಪಾಪ್ ಅಪ್ ಆಗುತ್ತೆ ಸರ್ ಇನ್ಫೋಟೆಕ್ ಸಿಸ್ಟಮ್ ಇನ್ನೊಂದ್ಸತಿ ತೋರಿಸಿ ಸರ್ 1 ನಿಮಿಷ ಇದು ಹೋಗಿದೆ ಒಳಗಡೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೀ ಆಫ್ ಮಾಡಿದ್ರೆ ಆಫ್ ಒಳಗಡೆ ಹೋಗ್ಬಿಡುತ್ತೆ ಸರ್ ಅದು ಸ್ಟಾರ್ಟ್ ಮಾಡಿದೆ ಅಂದ್ರೆ ಅದು ಟಾಪ್ ಅಪ್ ಆಗುತ್ತೆ ಪಾಪ್ ಅಪ್ ಆಗುತ್ತೆ ಮೇಲೆ ಆಗುತ್ತೆ ಸರ್ ಅದು ಸೊ ಏನ್ ಸರ್ ಮಧ್ಯದಲ್ಲಿ ಇಷ್ಟೊಂದು ಬಟನ್ಸ್ ಇದೆಯಲ್ಲ ಇದು ಏರ್ ಸಸ್ಪೆನ್ಷನ್ ಇರುತ್ತೆ ಸರ್ ಇದ್ನಲ್ಲಿ 1 ನಿಮಿಷ ನೀವು ನೋಡ್ಬೋದು ಇದರಲ್ಲಿ ನಿಮಗೆ ಏರ್ ಸಸ್ಪೆನ್ಷನ್ ಬರುತ್ತೆ ಓಕೆ ಇದು ನೀವು ಗಾಡಿ ಹೈಟ್ ಮಾಡ್ಬೋದು ಅಪ್ರೈಸ್ ಮಾಡ್ಬೋದು ಹೈಟ್ ಆಗ್ತಾ ಇದೆ ನೋಡ್ತಿರ್ಬೋದು ಮೇಲ್ಗಡೆ ಹೈಟ್ ಆಗ್ತಾ ಇದೆ ಸೌಂಡ್ ಕೂಡ ಕೇಳಿಸ್ತಾ ಇದೆ ಸೊ ಏರ್ ಸಸ್ಪೆನ್ಷನ್ ಎದಳ್ತಾ ಇದೆ ಹೈಟ್ ಆಗ್ತಾ ಇದೆ ನೋಡಿ ಸೊ ಇದೇ ರೀತಿ ಡೌನ್ ಕೂಡ ಮಾಡ್ಬೋದು ಸೊ ನೀವು ಯಾವ ರೋಡ್ ಕಂಡೀಷನಲ್ಲಿ ಕೂಡ ಓಡಿಸ್ಬೋದು ಕೆಳಗಡೆ ಟಚ್ ಆಗ ಅನ್ನೋ ಏನು ಹೆಸರೇ ಇರೋದಿಲ್ಲ ಸೊ ಸಸ್ಪೆನ್ಷನ್ ಹೈಟ್ ಕೂಡ ಮಾಡ್ಬೋದು ಡೌನ್ ಕೂಡ ಮಾಡ್ಬೋದು ಮತ್ತು ನಿಮಗೆ ಒಳಗಡೆ ಕೂತ್ರೆ ಗಾಡಿ ಎತ್ತೇ ಹಾಕೋದಿಲ್ಲ ಅಲ್ಲ ಸರ್ ಆಗಲ್ಲ ಸರ್ ಸೊ ಒಳಗಡೆ ಒಂದ್ಸತಿ ನಿಮಗೆ ತೋರಿಸ್ಕೊಡ್ತೀನಿ ಏನೇನು ಫೀಚರ್ಸ್ ಇದೆ ಅಂತೇಳಿ ಸೊ ಡ್ರೈವಿಂಗ್ ಮಾಡೆಲ್ ನಿಮಗೆ ಇಷ್ಟೊಂದು ಮೋಡ್ಸ್ ಇದೆ ಜೊತೆಗೆ ಹಿಂದ್ಗಡೆ AC ಕೂಡ ಕಂಟ್ರೋಲ್ ಮಾಡ್ಬೋದು ಆ ಫೀಚರ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಎಷ್ಟು ಬಟನ್ಸ್ ಇದೆ ಅಂತೇಳಿ ಸೊ ಇದಿಷ್ಟು AC ಕಂಟ್ರೋಲ್ ಮಾಡೋ ಬಟನ್ಸು ಇದಿಷ್ಟು ಸಸ್ಪೆನ್ಷನ್ ಹೈಟ್ ಮಾಡೋದು ಡೌನ್ ಮಾಡೋದು ಹಾಗೆ ಈ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕಂಟ್ರೋಲ್ ಮಾಡೋ ಬಟನ್ಸು ಸೊ ಮಧ್ಯದಲ್ಲೇ ನೋಡ್ತಿರ್ಬೋದು ಈ ಕಡೆಯಿಂದ ಈ ಕಡೆ ಪಾಸ್ ಆಗೋಕ್ಕೆ ಆಗಲ್ಲ ಒಂದು ದೊಡ್ಡ ಪಾತ್ವೇನೆ ಬಿಲ್ಡ್ ಮಾಡಿದ್ದಾರೆ ಓಲ್ಡರ್ಸು ಸೊ ಇದೆಲ್ಲ ಬಂದ್ಬಿಟ್ಟು ನೀವು ಮೊಬೈಲ್ ಎಲ್ಲ ಇಡ್ಬೋದು ಇದರಲ್ಲಿ ನಿಮಗೆ ರೇಂಜ್ ಸೆನ್ಸಿಂಗ್ ವೈಪರ್ಸ್ ಎಲ್ಲ ಬರುತ್ತೆ ಪ್ಲಸ್ ಇದರಲ್ಲಿ ನಿಮಗೆ ಹೀಟರ್ ಇರುತ್ತೆ ಹೀಟರ್ ಸೀಟ್ನಲ್ಲಿ ಹೀಟಿಂಗ್ ಇರುತ್ತೆ ಹೀಟ್ ಮಾಡಬಾರ್ದು ಅದು ಆಪ್ಷನ್ ಫ್ರಂಟ್ನೂ ಇದೆ ಬ್ಯಾಕ್ ಸೈಡ್ನೂ ಇದೆ ರೇರ್ದೂನೂ ಇದೆ ಸ್ಟೀರಿಂಗ್ ಎಷ್ಟು ಸ್ಮೂತ್ ಇದೆ ಸರ್ ಹಾಂ ತುಂಬ ಸ್ಮೂತ್ ಇದೆ ಸರ್ ಇದರಲ್ಲಿ ನೀವು ಎಲ್ಲ ವಾಲ್ಯೂಮ್ ಕಂಟ್ರೋಲ್ ಎಲ್ಲ ಇದರಲ್ಲಿ ಮಾಡ್ಬೋದು ನೀವು ಸೊ ಹಾಗೆ ಸೆಂಟ್ರಲ್ಲಿ ಕನ್ಸೋಲ್ ಎಷ್ಟು ದೊಡ್ಡದು ಯೂಸ್ ಆಗಿದೆ ಅಂತ ಹೇಳ್ಬೋದು ಸರ್ ಇದು ಎಷ್ಟು ಕಿಲೋಮೀಟರ್ಸ್ ಓಡಿದೆ ಇದು ಸರ್ ಇದು 68,000 ಕಿಲೋಮೀಟರ್ ಓಡಿದೆ ಸರ್ ಸೆಕೆಂಡ್ ಓನರು ಇದರಲ್ಲಿ ನೀವು ನೋಡ್ಬೋದು ಇದರಲ್ಲಿ ನಿಮಗೆ
ಇಲ್ಲಿ ಎಲ್ಲ ಆಪ್ಷನ್ ಬರುತ್ತೆ ಇಲ್ಲಿ. ಇಲ್ಲಿ ಎ ಸಿ ಇದು ಪ್ಲಸ್ ನೀವು ಸೀಟ್ ಹೀಟ್ ಮಾಡೋದು ಇದ್ನಲ್ಲಿ ನೋಡ್ಬೋದು. ಇದು ಹೀಟ್ ಆಗ್ತಾ ಇದೆ ಸೀಟು ಹೀಟರ್. ಹಾಂ ನೋಡಿ ನೋಡಿ ಸರ್, ನೀವು ಫಿಲ್ ಮಾಡ್ಬೋದು. ನೀವು ಇವಾಗ ಹೀಟ್ ಆಗ್ತಾ ಇದೆ. ಹೌದು ಸೀಟ್ ಹೀಟ್ ಆಗ್ತಿದೆ. ಹಾಂ ಸೀಟ್ ಹೀಟ್ ಆಗ್ತಾ ಇದೆ. ಎಲ್ಲ ಇಲ್ಲಿ ನಿಮಗೆ ಎ ಸಿ ಎಲ್ಲ ನೀವು ಇಲ್ಲಿ ಕಂಟ್ರೋಲ್ ಮಾಡ್ಬೋದು. ನಿಮಗೆ ಒಂದು ಯೂನಿಟ್ಟು, ಸೊ ನೀವೇನು ಈ ಸೀಟ್ ನೋಡ್ತೀರಾ, ಈ ಸೀಟ್ ಮಸಾಜ್ ಕೂಡ ಮಾಡುತ್ತೆ, ಹಾಗೆ ನಿಮಗೆ ಬಿಸಿ ಬೇಕು ಅಂದರೆ ಬಿ ಸೀಟ್ ಕೂಡ ಬಿಸಿ ಆಗುತ್ತೆ, ಕೋಲ್ಡ್ ಬೇಕಾದ ಕೋಲ್ಡ್ ಕೂಡ ಮಾಡುತ್ತೆ. ಎಲ್ಲ ಫೀಚರ್ಸ್ ಇದೆ ತೋರಿಸ್ಕೊಡ್ತೀನಿ. ಸೊ ಈ ಬಟನ್ ಬಂದುಬಿಟ್ಟು ನಿಮಗೆ ಫ್ಯಾನ್ ಸ್ಪೀಡು, ಸೀಟು ಹೀಟು ಕೋಲ್ಡ್ ಮಾಡ್ಕೊಳೋ ಸ್ಪೀಡಿದು. ಸೊ ಇದು ಆಟೋ, ನೀವು ಈ ಕಡೆ ಸೈಡ್ ಅಲ್ಲಿ ಒಂದು ಟೆಂಪರೇಚರ್ ಹಾಕಬಹುದು, ಈ ಕಡೆ ಸೈಡ್ ಅಲ್ಲಿ ಒಂದು. ಸೊ ಹಾಗೆ ಸೀಟ್ ಯಾವ ಥರ ಬೇಕಾದ್ರೆ ಆ ಥರ ಅಡ್ಜಸ್ಟ್ ಮಾಡ್ಕೋಬಹುದು, ಆ ಫೀಚರ್ ಕೂಡ ಇದೆ ಇದರಲ್ಲಿ. ಸೊ ಅದ್ರ ಜೊತೆಗೆ ಇಟ್ಟಿರ್ಬೋದು ಲೆಫ್ಟ್ ಸ್ಪೇಸ್ ಎಷ್ಟು ದೊಡ್ಡದಾಗಿದೆ ಅಂತೇಳಿ. ಅದ್ರ ಜೊತೆಗೆ ಪಿಲ್ಲರಲ್ಲಿ ಎ ಸಿ ಇದೆ, ಇಲ್ಲೊಂದು ಎ ಸಿ ಯೂನಿಟ್ ಇದೆ. ಸೊ ಇಲ್ಲೂ ಕೂಡ ಸ್ಪೀಕರ್ಸ್ ಇದೆ. ಸೊ ಇನ್ನೊಂದು ಫೀಚರ್ ಏನಂತ ಹೇಳಿದ್ರೆ ಇಲ್ಲೆಲ್ಲ ಲೈಟ್ಸ್ ಇದೆ ನೋಡ್ತಿರ್ಬೋದು, ಇಲ್ಲೊಂದು ಲೈಟ್ ಇದೆ. ಮಿರರ್ನೂ ಇದೆ ಸರ್ ನಿಮಗೆ, ರೇರ್ ಮಿರರ್ನೂ ಬರುತ್ತೆ, ಒಂದು ಮಿರರ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಕಂಪ್ಲೀಟ್ ಒಂದು ಲಕ್ಸುರಿ ಲೈನ್ ಅಂದ್ರೆ ಈ ವೆಹಿಕಲ್ ಅಂತ. ಒಳಗಡೆ ಸ್ಪೇಷಿಯಸ್ ತುಂಬಾ ಇದೆ, ನೀವು ಆರಾಮಾಗಿ ಒಂದು ಸೋಫಾ ಸೆಟ್ ತರ ಇದೆ, ಒಳಗಡೆ ಆರಾಮಾಗಿ ಮಲ್ಕೋಬಹುದು, ಮಲ್ಕೊಳ್ಬಹುದು ಆರಾಮಾಗಿ ಆರಾಮಾಗಿ. ಸೊ ಹಾಗೆ ನೋಡ್ತಿರ್ಬೋದು ಇನ್ನೊಂದು ಸ್ಪೀಕರ್ಸ್ ಇದೆ. ಬೂಟ್ ಸ್ಪೇಸ್ ನೋಡಬಹುದು ನೀವು, ಬೂಟ್ ಸ್ಪೇಸ್ ತುಂಬಾ ಲೆಂತ್ ಇದೆ ಸರ್. ಎರಡು ಶಿಫ್ಟ್ ಕಾರ್ ನಿಂತ್ರೆ ಬೂಟ್ ಸ್ಪೇಸ್ ತುಂಬಾ ಚೆನ್ನಾಗಿದೆ ಸರ್. ಫ್ರಿಜ್ನೂ ಇದೆ ಸರ್. ಸರ್ ಇದು 15,50,000 ಕೊಟ್ಟು ಮಾಡ್ತಾ ಇದ್ದೀನಿ ಸರ್, ನೆಗೋಷಿಯಬಲ್ ಆಗುತ್ತೆ ಪ್ರೈಸ್. ಸರ್ ಒಂದು ಡೆಡ್ಲೈನ್ ಫೈನಲ್ ಪ್ರೈಸ್ ಏನು ಹೇಳ್ತೀರಾ ಸರ್? ಒಂದು 1375 ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿ. 75,000. ಇನ್ನ ಬಂದು ಸೀರಿಯಸ್ ಬೇರ್ಸ್ ಕೂತ್ರೆ ಇನ್ನ ನೆಗೋಷಿಯೇಟ್ ಮಾಡ್ತೀರಾ? ಮಾಡೋಣ ಸರ್. ಓಕೆ ಸರ್, ಇದು ಪಿ ಬಿ ರಿಜಿಸ್ಟ್ರೇಷನ್, ಕೆ ಎ ರಿಜಿಸ್ಟ್ರೇಷನ್ ಆದರೆ ಎಷ್ಟು ಖರ್ಚಾಗುತ್ತೆ ಸರ್? ಸರ್ ಕೆ ಎ ರಿಜಿಸ್ಟ್ರೇಷನ್ ಬೇಕಂದ್ರೆ ಇದು ನಿಮಗೆ ಅರೌಂಡ್ 4,00,000 ರುಪೀಸ್ ಖರ್ಚಾಗುತ್ತೆ ಸರ್. ಬಟ್ ನೀವು ನಿಮಗೆ ನಾನು ಪಿ ವಿನಲ್ಲಿ ನಿಮಗೆ ಕೇರ್ ಆಫ್ ಅಡ್ರೆಸ್ ಮಾಡಿಬಿಟ್ಟು, ಪಂಜಾಬ್ನಲ್ಲಿ ಕೇರ್ ಆಫ್ ಅಡ್ರೆಸ್ ಮಾಡಿಬಿಟ್ಟು ನಿಮಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀನಿ ಸರ್. ಇಲ್ಲಿ ಕರ್ನಾಟಕದಲ್ಲಿ ಪೊಲೀಸ್ ಇದೆಯಲ್ಲ? ಏನೇನು ಪ್ರಾಬ್ಲಮ್ ಇಲ್ಲ ಸರ್, ಇವಾಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ಅಂದರೆ ಎನ್ ಒ ಸಿನಲ್ಲಿ ಓಡಿಸ್ಬೋದು ನೀವು. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮದೇ ಬಿ ಎಮ್ ಡಬ್ಲ್ಯೂ X3 ಇದೆ. ಕಲರ್ ನೋಡ್ತಿರ್ಬೋದು ಎಷ್ಟು ಕ್ಯೂಟ್ ಆಗಿದೆ, ಸಿಲ್ಕಿ ಗೋಲ್ಡ್ ಅಂತೇಳಿ. ಸರ್ ಇದ್ರ ಡೀಟೇಲ್ಸ್? ಸರ್ ಇದು 2012 ಮಾಡೆಲ್, ಸೆಕೆಂಡ್ ಓನರ್, 68,000 ಕಿಲೋಮೀಟರ್ ಓಡಿದೆ ಸರ್. 68,000 ಓಡಿದೆ, ಸೆಕೆಂಡ್ ಓನರ್. ಇದು X5 20D ಬರುತ್ತೆ, ನ್ಯೂ ಟೈರ್ಸ್ ಇದೆ ಇದಕ್ಕೆ, ಪ್ಯಾರಾನಾಮಿಕ್ ಸನ್ರೂಫ್ ಬರುತ್ತೆ, 2 liter ಇಂಜಿನ್ ಬರುತ್ತೆ ಸರ್, 2000 cc ಇರುತ್ತೆ. ಸೊ XY ಇದೆಲ್ಲ ಆದ್ರೆ ತಮ್ಮ ಅಂತ ಹೇಳ್ಬೋದು. ಹಾಂ ಹಾಂ ಸರ್. ಇದು ಮೈಲೇಜ್ ಬರುತ್ತೆ ಸರ್ ನಿಮಗೆ? ಮೈಲೇಜ್ ನಿಮಗೆ ಆರಾಮಾಗಿ ಇದ್ನಲ್ಲಿ ಒಂದು 10-12 kilometers ಸಿಟಿನಲ್ಲಿ ಕೊಡುತ್ತೆ, 12 kilometers ಸಿಟಿನಲ್ಲಿ ಕೊಡುತ್ತೆ ಸರ್. ಇದರಲ್ಲೆಲ್ಲ ಎಷ್ಟು ಕೊಡುತ್ತೆ ಸರ್? ಒಂದು 15 ಕೊಡ್ಬೋದು ಸರ್. 15 ಬರುತ್ತೆ, 15 ಪ್ಯಾರಾನಾಮಿಕ್ ಸನ್ರೂಫ್ ಇರುತ್ತೆ ಇದಕ್ಕೆ. ಸೊ ನೋಡ್ತಿರ್ಬೋದು ಪ್ಯಾನರಾಮಿಕ್ ಸನ್ರೂಫ್ ಇದೆ. ಸೊ ಹಾಗೆ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಬಿ ಎಮ್ ಡಬ್ಲ್ಯೂ ಎಕ್ಸ್ ಫೈ ಏನು ನೋಡಿದ್ರಿ ಅದ್ರ ತಮ್ಮ ಅಂತ ಹೇಳ್ಬೋದು. ಸ್ವಲ್ಪ ಸಣ್ಣದಾಗಿದೆ ಅಷ್ಟೇ ವೆಹಿಕಲ್. ಇದು ಗಾಡಿ ಕಲರ್ ಎಲ್ಲ ತುಂಬ ಚೆನ್ನಾಗಿದೆ. 4 airbags ಬರುತ್ತೆ ಇದ್ನಲ್ಲಿ. ಇದು ಡಿಎಲ್ ರಿಜಿಸ್ಟ್ರೇಷನ್ ಸರ್. ಏನು ಪ್ರೈಸ್ ಕೊಟ್ಟು ಮಾಡ್ತೀರಿ ಸರ್? 1450. 14,50,000. ಸರ್ ಫೈನಲ್ ಆಗಿ ಎಷ್ಟು ಕೊಡ್ತೀರಿ ಸರ್? ಫೈನಲ್ ಒಂದು 1350 ಕೊಡ್ತೀನಿ ಸರ್. 13,50,000. ಇನ್ನ ಬಂದ್ರೆ ನೆಗೋಷಿಯಬಲ್ ಮಾಡೋಣ ಸರ್. ಫ್ರೆಂಡ್ಸ್, ಆಗಲೇ ನೋಡಿದ್ರು ನೀವು ಬಿ ಎಮ್ ಡಬ್ಲ್ಯೂ ಎಕ್ಸ್ ಫೈ ಮತ್ತೆ X3. ಇದು ಬಿ ಎಮ್ ಡಬ್ಲ್ಯೂ X6 ಅದ್ರ ಅಣ್ಣ ಅಂತಾನೆ ಹೇಳ್ಬೋದು. ಸೊ ಹಿಂದ್ಗಡೆ ನೋಡ್ತಿರ್ಬೋದು ಆನೆ ತರನೇ ಇದೆ ಸರ್. ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು 2009 ಮಾಡೆಲ್, ಸಿಂಗಲ್ ಓನರ್ ಕಾರ್, 85,000 kilometers ಓಡಿಸಿದೆ. ಇದು X5 30D ಬರುತ್ತೆ. ಇದು ಬ್ಯಾಂಗ್ಳೂರ್ನಲ್ಲಿ ತುಂಬ ಕಡಿಮೆ ಕಾರ್ಸ್ ಇರೋದು ಸರ್, ತುಂಬ ರೇರ್ ಇದೆ ಕಾರ್ಸ್. ಹೆಡ್ಲೈಟ್ಸ್ ಕೂಡ ನೋಡ್ಬೋದು, ತುಂಬ ಡಿಫ್ರೆಂಟ್ ವೇಯಲ್ಲಿ ಡಿಸೈನ್ ಮಾಡಿದ್ರೆ. ಎಂ ಸ್ಪೋರ್ಟ್ ಅನ್ನೋ ಬ್ಯಾಡ್ಜಿಂಗ್ ಕೂಡ ಇದೆ ಒಳಗಡೆ. ಇದರಲ್ಲಿ ನಿಮಗೆ ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಸೊ ಕಿಡ್ನಿ ಗ್ರಿಲ್ಸ್, ಯಾವುದೇ ವೇಹಿಕಲ್ ನೋಡಿದ್ರೆ ನಿಮಗೆ ಕಿಡ್ನಿ ಗ್ರಿಲ್ಸ್ ಇರುತ್ತೆ. ಫ್ರಂಟ್ ಸೆನ್ಸರ್ ಇದೆ ಸರ್, ಫ್ರಂಟ್ ಸೆನ್ಸರ್ ಇದೆ. ಓಕೆ. ಸೊ ಗಾಡಿ ಕಲರ್ ಕೂಡ ತುಂಬ ಚೆನ್ನಾಗಿದೆ ಸರ್, ಸಿಲ್ವರ್ ಕಲರ್ ಇದೆ ಸರ್. ಒಳಗಡೆ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡ್ಬೋದು, ಇಂಟೀರಿಯರ್ ಸೀಟ್ಸ್ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಹೊರಗಡೆ ಅನೇಕ ಥರ ಇದ್ರೆ ಒಳಗಡೆನೂ ಅದೇ ರೀತಿ ಇದೆ. ನೋಡಿದ ಫೀಚರ್ಸ್ ಕೂಡ ಕೊಟ್ಟಿದೆ. ಇದು ಆಟೋಮೆಟಿಕ್.
ಕಂಪ್ಲೀಟ್ಲಿ ಲೆದರ್ ಅಂತಾನೆ ಹೇಳ್ಬೋದು. ಪೆಡಲ್ ಶಿಫ್ಟ್ ಬರುತ್ತೆ, ಶಿಫ್ಟರ್ಸ್ ಕೂಡ ಇದೆ. ಆಮೇಲೆ ಈ ಕಡೆ ನಿಮಗೆ ಕ್ರೂಸ್ ಕಂಟ್ರೋಲ್ಸು, ಆಮೇಲೆ ಎಕ್ಸ್ಟ್ರಾ ಏನೇನೋ ಬಟನ್ಸ್ ಎಲ್ಲ ಆ್ಯಡ್ ಮಾಡಿರಲ್ಲ ಸರ್? ಹಾಂ, ಇದರಲ್ಲಿ ನೀವು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದರಲ್ಲಿ ಆಪ್ರೇಟ್ ಮಾಡ್ಬೋದು ಸರ್. ಓಕೆ, ಇನ್ಫೋಟೆಕ್ ಸಿಸ್ಟಮ್ನಲ್ಲಿ ಗೇರ್ ಬಾಕ್ಸ್ ಎಲ್ಲ ಇದೆ. ಸೊ ತುಂಬ ಚೆನ್ನಾಗಿದೆ ಸರ್, ತುಂಬ ವೈಡ್ ಇದೆ ಕಾರು. ಸಂದ್ರೂ ನಾರ್ಮಲ್ ಸಂದ್ರೂ ಬರುತ್ತೆ, ಫೋರ್ ಏರ್ ಬ್ಯಾಗ್ಸ್ ಇರುತ್ತೆ. ಸೊ ಹಿಂದ್ಗಡೆ ನೋಡ್ತಿರ್ಬೋದು ಲೋಡೆಡ್ ಆಫ್ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಇದೇನ್ ಸರ್ ಹೊಸ ಫೀಚರ್ ಆ್ಯಡ್ ಮಾಡಿದ್ದಾರೆ ಸರ್? ಅದು ಫ್ರಿಜರ್ ಇದೆ ಸರ್, ಅದ್ರಲ್ಲಿ ಫ್ರಿಜ್ ಇದೆ ಇದೆ ಸರ್ ಇದೆ. ಸೊ ನೋಡ್ತಿರ್ಬೋದು ಮಧ್ಯ ಒಬ್ರು ಕೂರ ಬದಲು, ಬಟ್ ಅದನ್ನ ಫ್ರಿಜ್ ಆಗ್ಬೋದು. ಸೊ ಕ್ರೇಜಿ ಥಿಂಗ್ ಅಲ್ಲ ಸರ್, ಆರಾಮಾಗಿ ನೀವು ಆರಾಮಾಗಿ ತಣ್ಣೀರ್ ಬೇಕಂದ್ರೆ ತಣ್ಣೀರ್ ಕೂಡ ಮಾಡ್ಕೋಬಹುದು. ಕೋಲ್ಡ್ ವಾಟರು, ಬಾಟಲ್ ಹೋಲ್ಡರ್ಸ್ ಕೂಡ ಎಲ್ಲ ಕೊಟ್ಟಿದ್ದಾರೆ. ರೇರ್ ಎಸಿಸ್ ಇದೆ, ರೇರ್ ಎಸಿ ಅಲ್ಲಿ ಬ್ಯಾಕ್ ಸೈಡ್ ನಲ್ಲಿ ಕಂಟ್ರೋಲ್ ಮಾಡಬಹುದು. ಸೊ ಹಾಗೆ ಪಡಲ್ ಲ್ಯಾಂಪ್ಸ್ ಎಲ್ಲ ಕೊಟ್ಟಿದ್ದಾರೆ ವೆಹಿಕಲ್ ಅಲ್ಲಿ. ಸರ್ ಇದರಲ್ಲಿ ನೀವು ನೋಡಬಹುದು, ನಿಮಗೆ ಇದೆಲ್ಲ ಓಪನ್ ಆಗುತ್ತೆ ಸೀಟ್ಸ್. ಓಕೆ, ಇದು ನಮಗೆ ತುಂಬಾ ಸ್ಪೇಸಸ್ ಸಿಗುತ್ತೆ ಬೂಟ್ ನಲ್ಲಿ ನೋಡಬಹುದು. ಇಲ್ಲಿ ಇದು ಕಂಪ್ಲೀಟ್, ಅದೆಲ್ಲ ಎಲ್ಲ ಓಪನ್ ಆಗುತ್ತೆ ಸರ್, ನಿಮಗೆ ಇದು ಎಲ್ಲ ಓಪನ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಬೂಟ್ ಅಲ್ಲಿ ಒಬ್ರು ಮಲ್ಕೋಬಹುದಲ್ಲ ಸರ್, ಅಷ್ಟು ಸ್ಪೇಸ್. ಆರಾಮ ಆರಾಮಾಗಿ ಸರ್, ಆರಾಮಾಗಿ. ಸೊ ಗಾಡಿ ಸೀಟ್ ಕವರ್ಸ್ ಕೂಡ ಕಂಪ್ಲೀಟ್ ಪ್ಯೂರ್ ಲೆದರ್ ಸೀಟ್ಸ್ ಅಂತ ಹೇಳ್ಬೋದು. ಸೊ ಪ್ಯಾಸೆಂಜರ್ ಸೀಟ್ ಕೂಡ ಎಲೆಕ್ಟ್ರಿಕ್ ಸೀಟ್ಸ್. ಸೊ ಗಾಡಿ ತುಂಬಾ ಉದ್ದ ಆದ್ರೆ ತುಂಬಾ ಉದ್ದಕ್ಕೆ ಆನೆ ತರ ಇದೆ ಅಂತ ಹೇಳ್ಬೋದು. ಹಿಂಗಡೆ ನೋಡಿದ್ರೆ ಎರಡ್ ಕಡೆ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಸೊ ತುಂಬಾ ಫೀಚರ್ಸ್ ಇದೆ ನಿಮ್ಗೆ. ಆಗ್ಲೇ ಅಲ್ಲಿ ಒಳಗಡೆ ಒಂದ್ ಬಟನ್ ಇದೆ, ಪ್ರೆಸ್ ಮಾಡಿದ್ರೆ ಬೂಟ್ ಕಡೆ ಎದ್ದೇಳುತ್ತಲ್ಲ. ಓಪನ್ ಓಪನ್ ಆಗುತ್ತೆ ಸರ್, ಒಂದ್ಸತಿ ಓಪನ್ ಮಾಡಿ ತೋರಿಸ್ತೀನಿ. ಹಾ ಸರ್, ನೋಡ್ಬೋದು. ಇದು ಕಂಪ್ಲೀಟ್ ಆಟೋಮ್ಯಾಟಿಕ್ ಬರುತ್ತೆ ಸರ್. ಇದು ನೋಡ್ತಿರ್ಬೋದು ಇಲ್ಲೇ ಬೂಟ್ ಎಷ್ಟು ದೊಡ್ಡದಾಗಿದೆ ಅಂತ. ಆರಾಮಾಗಿ ಹಿಂದ್ಗಡೆ ಇಬ್ರು ಕೂರ್ಬೋದು, ಅಷ್ಟು ಸ್ಪೇಸ್ ಆಗಿದೆ. ಆರಾಮಾಗಿ. ಸೊ ಹಾಗೆ ಈ ಬಟನ್ ಒತ್ತಿದ್ರೆ ಕ್ಲೋಸ್ ಆಗುತ್ತೆ ಸರ್. ಈ ಫೀಚರ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಇದ್ರ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಇದು 16 lakhs ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ಫೈನಲ್ ಡೆಡ್ಲೈನ್ ಎಷ್ಟು? ಫೈನಲ್ ನನಗೆ ಒಂದು 1350 ಮಾಡಿಸ್ಕೊಡ್ತೇನೆ. 13,50,000 ಮಾಡೋಣ ಸರ್. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಜಾಗ್ವಾರ್ ಸ್ಪೋರ್ಟ್ಸ್ ಎಡಿಷನ್ ವೆಹಿಕಲ್ ಇದೆ, ಕರ್ನಾಟಕ ರಿಜಿಸ್ಟ್ರೇಷನ್. ಸರ್ ಇದ್ರ ಡೀಟೇಲ್ಸ್? ಸರ್ ಇದು 2010 ಮಾಡೆಲ್ ಕರ್ನಾಟಕ ರಿಜಿಸ್ಟ್ರೇಷನ್. ಥರ್ಡ್ ಓನರ್ ಇದೆ ಸರ್ ಗಾಡಿ ಇದು. ಇದು 3 liter ಇಂಜಿನ್ ಬರುತ್ತೆ. 1 lakh kilometer ಓಡಿದೆ ಸರ್ ಗಾಡಿ. 1 lakh ಓಡಿದೆ. ಏನಾದ್ರು ಪ್ರಾಬ್ಲಮ್ ಇದೆ ಸರ್? ಏನು ಪ್ರಾಬ್ಲಮ್ ಇಲ್ಲ ಸರ್, ಗಾಡಿ ಎಲ್ಲ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಹಾಗೆ ಇಂಟೀರಿಯರ್ ನೋಡ್ತಿರ್ಬೋದು, ಸಾಕಷ್ಟು ಫೀಚರ್ಸ್ ಇದೆ. ಸೊ ಇಲ್ಲಿ ನೋಡ್ತಿರ್ಬೋದು ಇಲ್ಲೇ ಸ್ಟಾರ್ಟ್ ಸ್ಟಾಪ್ ಬಟನ್ಸ್ ಇದೆ, ಇದಿಷ್ಟು ಎಸಿ ಕಂಟ್ರೋಲ್ ಮಾಡೋ ಬಟನ್ಸು, ಹಾಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮು, ಹಾಗೆ ನಿಮಗೆ ಸನ್ರೂಫ್ ಕೂಡ ಇದೆ, ಪ್ರೀಮಿಯಂ ಲೆದರ್ ಸೀಟ್ಸ್ ಕೂಡ ಇದೆ. ಸೊ ಒಂದು ಒಳ್ಳೆ ಲಕ್ಸುರಿ ವೆಹಿಕಲ್ ಅಂತಲೇ ಹೇಳ್ಬೋದಲ್ಲ ಸರ್ ಇದು? ಹಾಂ, ಕರೆಕ್ಟ್. ಸೊ ನೀವು ರಿಕ್ವೆಸ್ಟ್ ಸೆನ್ಸರ್ಸ್ ಎಲ್ಲ ಇದೆ ಈ ವೆಹಿಕಲಲ್ಲಿ. ಸೊ ಬ್ಯಾಕ್ ಸೈಡ್ ಕೂಡ ನೋಡ್ತಿರ್ಬೋದು ಎಷ್ಟು ಲಕ್ಸುರಿಯಸ್ ಮತ್ತು ಸ್ಪೇಷಿಯಸ್ ಆಗಿದೆ ಅಂತೇಳಿ. ಸೊ ಇದ್ರ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಇದು 14 lakhs ಹೇಳ್ತಾ ಇದ್ದೀನಿ ಪ್ರೈಸು. ಓಕೆ, ನಿಮಗೆ ಒಂದು 1250 ಫೈನಲ್ ಆಗ್ಬೋದು ಸರ್. 12.5 lakhs ಫೈನಲ್ ಮಾಡಿ. ಫೈನಲ್ ಮಾಡ್ಸ್ಕೊ. ಏನಾದ್ರು ನೆಗೋಷಿಯೇಟ್ ಆಗುತ್ತೆ ಸರ್? ಮಾಡೋಣ ಸರ್. ಸೊ ಇಲ್ಲ ಬಂದರೆ ಏನಾದ್ರು ನೆಗೋಷಿಯೇಟ್ ಮಾಡ್ತೀರಾ ಅಂದರೆ? 1250 ಫೈನಲ್ ಆಗುತ್ತೆ, ಇನ್ನೊಂದು ಸ್ವಲ್ಪ ನೋಡೋಣ ಸ್ಲೈಟ್ಲಿ. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ತುಂಬಾ ರೇರ್ ಕರ್ನಾಟಕದಲ್ಲಂತೂ, ತುಂಬಾ ಅಂದರೆ ತುಂಬಾ ರೇರ್ ವೆಹಿಕಲ್, ರೇಂಜ್ ರೋವರ್ ಸ್ಪೋರ್ಟ್ HSE ಅಂತೇಳಿ. ಸರ್ 2007 ಮಾಡೆಲ್ ಇದು. ಇದೆಲ್ಲ ಮಾಡಿಫೈ ಮಾಡಿದ್ದಾರೆ ಸರ್, ಇಂಟೀರಿಯರ್ ಎಲ್ಲ ಮಾಡಿಫೈ ಮಾಡಿದ್ದಾರೆ. ಸೆಕೆಂಡ್ ಓನರ್, 1 lakh 1000 kilometer ಓಡಿಸಿದೆ. 1 lakh ಓಡಿದೆ ಸರ್, ಮೈಂಟೈನ್ ಆಗಿದೆ. ಹಾಂ ಸರ್, ಇದು ಏರ್ ಸಸ್ಪೆನ್ಷನ್ ಬರುತ್ತೆ ಇದೆಲ್ಲ. ನೀವು ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು, ಇದೆಲ್ಲ ಮಾಡಿಫೈಡ್ ಮಾಡಿರೋದು. ಎಲ್ಲ ಕಂಪ್ಲೀಟ್ ಇಂಟೀರಿಯರ್ಸು, ಸೀಟ್ ಕವರ್ಸು, ಇಂಟೀರಿಯರ್ ಕೂಡ ಒಂದು ಲಕ್ಸುರಿ ಲುಕ್ಕಿಗೋಸ್ಕರ ರೆಡ್ ಥೀಮ್ ಮಾಡಿರಲ್ವಾ ಸರ್? ನಾರ್ಮಲ್ ಸಂದ್ರೂ ಬರುತ್ತೆ ಇದಕ್ಕೆ. 4x4 ವೆಹಿಕಲ್ ಅಲ್ವಾ ಸರ್ ಇದು? ಹಾಂ, 4x4 ಸರ್. ಸೊ ನೀವು ಆಫ್ ರೋಡಲ್ಲೆಲ್ಲ ಆರಾಮ್ಸಾಗಿ ಓಡಿಸ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈ ಗಾಡಿ ತುಂಬ ಮಾಡಿಫೈ ಮಾಡಿಸಿದ್ದಾರೆ. ಸೊ ಸಸ್ಪೆನ್ಷನ್ ಎಲ್ಲ ಲೋವರಿಂಗ್ ಮಾಡಿಸಿದ್ದಾರೆ, ಹಾಗೆ ಹಿಂದ್ಗಡೆ ಟೈಲೈಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿಫೈ ಮಾಡಿಸಿದ್ದಾರೆ. ಸೊ ಇದು ಏನು ಮೈಲೇಜ್ ಬರ್ಬೋದು ಸರ್ ಇದು? ಸರ್ ಇದು 8 kilometer ಬರ್ಬೋದು ಸರ್ ಸಿಟಿನಲ್ಲಿ. V6 ಇಂಜಿನ್ ಇದು, 8 kilometer ಬರುತ್ತೆ ಸರ್. ಸೊ ಇಡೀ ಇವತ್ತು ಈ ಕರ್ನಾಟಕದಲ್ಲಿ ಒಂದು ನೋಡಿದೆ ಅಂತ ಹೇಳಿದ್ರೆ ಒಂದು 3-4 ವೆಹಿಕಲ್ಸ್ ಅಷ್ಟೇ ಅಷ್ಟೇ ಇರೋದು ಸರ್ ಅಷ್ಟೇ. ಸೊ ಇದ್ರ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಇದು ಪ್ರೈಸ್ 15 lakhs ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ಫೈನಲ್ ಡೆಡ್ ಲೈನ್? ಸರ್ ಒಂದು 1350 ಮಾಡಿಸ್ಕೊಡ್ತೀನಿ. 13.5 lakhs ಇನ್ನ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಲ್ಯಾಂಡ್ ರೋವರ್ ಫ್ರೀಲ್ಯಾಂಡರ್ 2 ಅಂತಿದೆ ಸರ್, ಇದ್ರ ಡೀಟೇಲ್ಸ್? ಸರ್ ಇದು 2013 ಮಾಡೆಲ್, ಸೆಕೆಂಡ್ ಓನರ್. ಗಾಡಿ ಎಲ್ಲ ತುಂಬ ಮೈಂಟೈನ್ ಇದೆ ಸರ್, ತುಂಬ ಚೆನ್ನಾಗಿದೆ. ನೀವು ಒಳಗಡೆ ಎಲ್ಲ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು. ಇದು ಒಂದು ಪ್ರೀಮಿಯಂ ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದಲ್ವಾ ಸರ್? ಹಾಂ, ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿ, ಪ್ಯಾರಾಮೆಲಿಕ್ ಸನ್ರೂಫ್ ಬರುತ್ತೆ. ಹಾಂ, ಎರಡು ಸನ್ರೂಫ್ ಕೂಡ ಓಪನ್ ಆಗುತ್ತೆ ಈ ವೆಹಿಕಲಲ್ಲಿ, ನೀವು ನೋಡ್ತಾ ಇರ್ಬೋದು. ಹಾಗೆ ಬ್ಯಾಕ್ ಸೈಡ್ ಸೀಟ್ಸ್ ಕೂಡ ನೋಡ್ತಿರ್ಬೋದು. ಸೊ
ನೀವು ನೋಡ್ತಿರ್ಬೋದು ಸ್ಪೀಕರ್ಸ್ ಒಳ್ಳೆ ಹೋಮ್ ಥಿಯೇಟರ್ ಥರ ಕೊಟ್ಟಿದ್ದಾರೆ, ಹಿಂದ್ಗಡೆ ಕಿಟಕಿಯಲ್ಲಿ ಆ ಕಡೆ ಈ ಕಡೆ ಮೂಲೆಯಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿ ನೋಡ್ತಿರ್ಬೋದು ಬಟನ್ಸ್ ತುಂಬ ಹೆವಿ ಬಟನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಅಥೆಂಟಿಕ್ ವೇರಿಯಂಟು. ಸೊ ಸ್ಟೀರಿಂಗ್ ಗಿಯರ್ ಕೂಡ ಸಾಕಷ್ಟು ಬಟನ್ಸ್ ಇದೆ. ಒಂದು ಪ್ರೀಮಿಯಂ ಲಕ್ಸುರಿ ವೆಹಿಕಲ್ಸ್ ಅಂತ ಹೇಳ್ಬೋದು. ಸೊ ಇದೇನಿದೆ ಇದೆಲ್ಲ ಕಂಪ್ಲೀಟ್ಲಿ ಲೆದರ್ ಮಾಡಿರೋ ಡ್ಯಾಶ್ ಬೋರ್ಡ್ಸ್ ಇದೆ. ಹಾಗೆ ಲ್ಯಾಂಡ್ ರೋವರ್ ಲೋಗೋ ಇದೆ. ಸೊ ಬ್ಯಾಕ್ ಸೈಡ್ ಗ್ರೀನ್ ನೋಡ್ತೀವಿ ಯಾವ ಥರ ಇದೆ. ಸೊ ಇದು 4x4 ಅಲ್ವಾ ಸರ್? ಹಾಂ, ಇದು 4x4 ಸರ್. ಸೊ ವೈಟ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸರ್. ಇದ್ರ ಪ್ರೈಸ್ ಏನು ಹೇಳ್ತೀರಾ? ಸರ್, 13 lakhs ಹೇಳ್ತಾ ಇದ್ದೀನಿ ಸರ್. ನೆಗೋಷಿಯಬಲ್ ಪ್ರೈಸ್ ನಿಮಗೆ ಒಂದು 1150 ಮಾಡಿಸ್ಕೊಡ್ತೀನಿ. 11 lakhs ಫೈನಲ್ ಮಾಡಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ವೋಲ್ವೋ XC60 ಅಲ್ವಾ ಸರ್? ಕರೆಕ್ಟ್ ಕರೆಕ್ಟ್ ಸರ್. ಸರ್, ಇದ್ರ ಡೀಟೇಲ್ಸ್? ಸರ್, ಅದು 2011 ಮಾಡೆಲ್, ಸೆಕೆಂಡ್ ಓನರ್, 83,000 kilometers ಓಡಿದೆ ಸರ್. ಇದರಲ್ಲಿ ನಿಮಗೆ ಬಂಪರ್ನಲ್ಲಿ ಸೆನ್ಸರ್ ಎಲ್ಲ ಬರುತ್ತೆ, ಒಳಗಡೆ ನೋಡ್ಬೋದು ಸರ್. ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ವೆಲ್ ಮೇಂಟೈನ್ ಇದೆ ಸರ್. ಮೈಲೇಜ್ ಇದಕ್ಕೆ ನಿಮಗೆ 10 kilometers ಬರುತ್ತೆ ಸರ್. ಇದು ಮೈಲೇಜ್ ಬರುತ್ತೆ. ಹಾಂ, ಇಂಟೀರಿಯರ್ಸ್ ಎಲ್ಲ ನೋಡ್ತಿರ್ಬೋದು ಎಷ್ಟು ಲಕ್ಸುರಿ ಆಗಿದೆ ಅಂತೇಳಿ. ಸೊ ವೋಲ್ವೋ ಅಂತ ಹೇಳಿದ್ರೆ ಸಸ್ಪೆನ್ಷನ್ಗೆ ಅಂತಲೇ ಮಾಡಿರೋ ವೆಹಿಕಲ್ಸ್, ಮತ್ತು ಲಕ್ಸುರಿಗೆ ಅಂತಲೇ ಮಾಡಿರೋ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ನೀವೇನು ವೋಲ್ವೋ ಬಸ್ಗಳೆಲ್ಲ ನೋಡ್ತಿರಲ್ಲ, ಸಸ್ಪೆನ್ಷನ್ ಹೇಗಿರುತ್ತೆ ಅದೇ ರೀತಿ ಇರುತ್ತೆ ಏರ್ ಸಸ್ಪೆನ್ಷನ್. ಇದೆಲ್ಲ ಸೀಟ್ ಕವರ್ಸ್ ಹಾಕಿರೋದು ಸರ್ ಅವರು. ಹಾಗೆ ಬ್ಯಾಕ್ ಸೈಡ್ ಟಿವಿ ಕವರ್ಸ್ ಎಲ್ಲ ಇಲ್ಲ, ವರ್ಕಿಂಗ್ ಕಂಡೀಷನ್ನಲ್ಲಿ ಇದೆ. ಓಕೆ, ಬ್ಯಾಕ್ ಸೈಡ್ ಕೂಡ ನೋಡ್ತಿರ್ಬೋದು ಒಂದು ಎಸ್ ಯು ವಿ ವೆಹಿಕಲ್ ಥರನೇ. ಕರೆಕ್ಟ್, ಹೊಸ ಟೈರ್ಸ್ ಇದೆ ಸರ್, 4 ಹೊಸ ಟೈರ್ಸ್ ಇದೆ. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, ಪ್ರೈಸ್ 11 lakhs ಹೇಳ್ತಾ ಇದ್ದೀನಿ ಸರ್. ಫೈನಲ್ ಒಂದು 10 lakhs ಮಾಡಿಸ್ಕೊಡ್ತೀನಿ. 10 lakhs ಫೈನಲ್ ಮಾಡ್ಕೊಡ್ತೀನಿ, ಇಲ್ಲ ಬಂದರೆ ನೆಗೋಷಿಯೇಟ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಮರ್ಸಿಡಿಸ್ ಇ ಕ್ಲಾಸ್ ಇದೆ ಸರ್. ಇದ್ರ ಡೀಟೇಲ್ಸ್? ಸರ್, ಮರ್ಸಿಡಿಸ್ ಬೆನ್ಸ್ ಇ ಕ್ಲಾಸ್ 250 ಇದು. ಓಕೆ, ಸಿಂಗಲ್ ಓನರ್ ಕಾರ್ ಸರ್, 2014 ಮಾಡಲ್ಲು. ಓಕೆ, ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು, ತುಂಬ ವೆಲ್ ಮೇಂಟೈನ್ ಇದೆ. ಓಕೆ, ಸೊ ನೀವು ನೋಡ್ತಾ ಇರ್ಬೋದು ಪ್ಯಾಸೆಂಜರ್ ಸೀಟ್ ಇಲ್ಲೇ ಕಂಟ್ರೋಲ್ಸ್ ಮಾಡ್ಬೋದು, ಆ ಸ್ವಿಚಸ್ ಕೂಡ ಇಲ್ಲೇ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಸೊ ಹಾಗೆ ವುಡನ್ ಫಿನಿಶ್ ಕೂಡ ಇದೆ ಈ ಗಾಡಿಯಲ್ಲಿ. ಸೊ ಇದರಲ್ಲಿ ನೋಡ್ಬೋದು ಒಂದು ಮರ್ಸಿಡಿಸ್ ಅಂದರೆ ಒಂದು ಲಕ್ಸುರಿ ಫೀಲ್ ಇರುತ್ತಲ್ವಾ ಸರ್? ಕರೆಕ್ಟ್ ಕರೆಕ್ಟ್ ಸರ್. ಸೊ ನೀವು ಇಂಟೀರಿಯರ್ಸೇ ನೋಡ್ತಿರ್ಬೋದು ಯಾವ ಥರ ಲಕ್ಸುರಿ ಲೈನ್ ಆಗಿದೆ ಅಂತೇಳಿ. ಹಾಗೆ ಇದರಲ್ಲಿ ಸನ್ರೂಫ್ ಕೂಡ ಇದೆ ವೆಹಿಕಲ್. ನಾರ್ಮಲ್ ಸನ್ರೂಫ್ ಬರುತ್ತೆ ಸರ್ ಇದರಲ್ಲಿ, ನೀವು ಇಲ್ಲಿಂದ ನೋಡ್ಬೋದು. ತುಂಬ ವೆಲ್ ಮೈಂಟೈನ್ ಮಾಡಿದ್ದಾರೆ ಸರ್ ಗಾಡಿ. ಸೊ ಸ್ಟೀರಿಂಗ್ ವೀಲ್, ಸ್ಟೀರಿಂಗ್ನಲ್ಲಿ ಎಲ್ಲ ನಿಮಗೆ ಎಲ್ಲ ಬರುತ್ತೆ. ಸೊ ಹಾಗೆ ನೋಡ್ತಿರ್ಬೋದು ಸನ್ರೂಫು. ಸೊ ಕಂಪ್ಲೀಟ್ ಬ್ಲ್ಯಾಕ್ ಇಂಟೀರಿಯರ್ಸ್ ವಿತ್ ವುಡ್ ಫಿನಿಷಿಂಗ್ ಇದೆ, ತುಂಬ ಕ್ರೇಜಿಯಾಗಿ ಕಾಣಿಸುತ್ತೆ. ನೀವು ನೋಡ್ತಿರ್ಬೋದು ಮರ್ಸಿಡಿಸ್ ಬೆನ್ಸ್ ಲೋಗೋ ಕೂಡ ಇದೆ ಡ್ರೆಸ್ನಲ್ಲಿ. ಸೊ ಇದು ಡೀಸೆಲ್ ವೇರಿಯಂಟ್ ಅಲ್ವಾ ಸರ್? ಇದು ಡೀಸೆಲ್ಲು. ಓಕೆ, ಹಾಗೆ 2.2 ಇಂಜಿನ್ ಬರುತ್ತೆ ಸರ್ ಇದು. 2200 cc ಇರುತ್ತೆ ಸರ್ ಮೈಲೇಜ್ ನಿಮಗೆ ಆರಾಮಾಗಿ. ಇದರಲ್ಲಿ ಒಂದು 10-12 kilometers ಸಿಟಿನಲ್ಲಿ ಬರುತ್ತೆ ಸರ್. ಹೌದಾ? ಸೊ ಪ್ರೈಸ್ ಏನು ಹೇಳ್ತಾ ಇರೋ ಸರ್? ಪ್ರೈಸ್ ಅದು 1550 ಕೊಟ್ಟು ಮಾಡ್ತಾ ಇದ್ದಾರೆ, ಆ್ಯಂಡ್ ಫೈನಲ್ ಪ್ರೈಸ್ 1450 ಮಾಡಿಸ್ಕೊಡ್ತೀನಿ ಸರ್. 14,50,000 ಮಾಡಿಸ್ಕೊಡ್ತೀನಿ. 2014 ಮಾಡೆಲ್, ಸಿಂಗಲ್ ಓನರ್ ಕಾರ್. ಸೊ ಫ್ರೆಂಡ್ಸ್, ವಿಡಿಯೋ ಕೊನೆಯಲ್ಲಿ ಒಂದು ಆಫರ್ ಕೊಡ್ತೀನಿ ಅಂತ ಹೇಳಿದ್ರು, ಏನು ಆಫರ್ ಸರ್ ಅದು? ಸರ್, ಫಸ್ಟ್ ಸರ್ವಿಸ್ ನಮ್ದು ಫ್ರೀ ಇರುತ್ತೆ ಸರ್. ಕಸ್ಟಮರ್ ಕಾರ್ ಪರ್ಚೇಸ್ ಮಾಡ್ತಾರಲ್ಲ ನಮ್ಮ ಹತ್ರ, ಅವ್ರಿಗೆ ಫಸ್ಟ್ ಸರ್ವಿಸ್ ಫ್ರೀ ಮಾಡಿಸ್ಕೊಡ್ತೀನಿ. ಅದ್ರಲ್ಲಿ ಫ್ರೀ ಸರ್ವಿಸ್, ಜನರಲ್ ಸರ್ವಿಸ್ ಇರುತ್ತೆ. ಅದ್ರಲ್ಲಿ ಇಂಜಿನ್ ಆಯಿಲ್, ಫಿಲ್ಟರ್ ಎಲ್ಲ ಚೇಂಜ್ ಇರುತ್ತೆ, ಮಾಡಿಸ್ಕೊಡ್ತೀನಿ. ಸೊ ನಿಮ್ಮ ಹತ್ರ ಕಸ್ಟಮರ್ ಗಾಡಿ ತಗೊಂಡ್ರೆ ಅವರಿಗೆ ಇಂಜಿನ್ ಆಯಿಲ್, ಆಯಿಲ್ ಸರ್ವಿಸ್ ಕಂಪ್ಲೀಟ್ ಆಗಿ ಫ್ರೀಯಾಗಿ ಮಾಡ್ಕೊಡ್ತೀರಾ? ಒಂದು ಜನರಲ್ ಸರ್ವಿಸ್ ಫ್ರೀ ಮಾಡಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇಷ್ಟೊಂದೆಲ್ಲ ಆಫರ್ಸ್ ಕೊಟ್ಟರು ನಿಮಗೆ, ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಕೂಡ ಮಾಡಿಕೊಟ್ಟಿದ್ದಾರೆ ಸರ್. ಇಲ್ಲಿ ಬಂದು ಏನಾದ್ರು ಕುತ್ಕೊಂಡು ಮಾತಾಡಿದರೆ ಇನ್ನೂ ನೆಗೋಷಿಯೇಟ್ ಆಗುತ್ತಾ ಸರ್? ಮಾಡೋಣ ಸರ್, ಖಂಡಿತ. ಸೊ ನೆಗೋಷಿಯೇಟ್ ಕೂಡ ಮಾಡ್ತಾರೆ. ನಿಮಗೂ ಇಷ್ಟ ಆಗಿದ್ರೆ ಬನ್ನಿ, ಟೆಸ್ಟ್ ಡ್ರೈವ್ ಮಾಡಿ. ಈ ವೆಹಿಕಲ್ಸ್ ಅಲ್ಲದೆ ಇನ್ನೂ ಸುಮಾರು ವೆಹಿಕಲ್ಸ್ ಕೂಡ ಬರ್ತಾ ಇರುತ್ತೆ ಸ್ಟಾಕ್ ಇವ್ರ ಹತ್ರ. ಅಲ್ಲಿ ತನಕ ಸಿಗೋಣ ಮುಂದಿನ ವಿಡಿಯೋದಲ್ಲಿ.